ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಂದು 2020 ಜೂನ್ ತಿಂಗಳ 10ನೇ ತಾರೀಕು ಬುಧವಾರ. ಈ ದಿನದ ನಿತ್ಯ ಪಂಚಾಂಗ ಫಲವನ್ನು ಈಗ ನೋಡೋಣ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷದ ಪಂಚಮಿ 5ನೇ ದಿವಸ ಇಂದು. ದಿನ ನಕ್ಷತ್ರ ಶ್ರವಣ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 5:52 ಸೂರ್ಯಾಸ್ತ 6:45. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಉತ್ತರ ಕರ್ಣ ತೈತೂಲ. ಈ ದಿನದ ಯೋಗ ಐಂದ್ರ ಯೋಗ. ದಿಶಶೂಲ ಉತ್ತರ ಚಂದ್ರರಾಶಿ ಮಕರ. ಈ ದಿನ ರಾಹುಕಾಲ ಇರುವಂಥದ್ದು 12:23 1:59 ಗುಳಿಕ ಕಾಲ 10:47 ಯಮಗಂಡ ಕಾಲ 7:35 9:11 ಇರಲಿದೆ. ಇನ್ನು ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ 11:52 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಪ್ರಯಾಣವನ್ನಾಗಲಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಚಂದ್ರಬಲ ಇರುವಂತಹ ರಾಶಿಗಳು ಈ ದಿನ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ ದಿನದ ಹೊರದ ಅಧಿಪತಿ ಬುಧದೇವರು. ಹಾಗಾಗಿ ವ್ಯಾಪಾರ ವ್ಯವಹಾರಗಳಿಗೆ ತುಂಬಾ ಶುಭಕರವಾದಂತಹ ದಿನ. ಹಾಗಾಗಿ ವ್ಯಾಪಾರಸ್ಥರು ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ನೀವು ಕೈಗೊಳ್ಳುವಂತಹ ಪ್ರತಿ ವ್ಯಾಪಾರದಲ್ಲೂ ಕೂಡ ಶುಭ ಲಾಭ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ ನಿಮಗೆ. ಇನ್ನು ಈ ದಿನದ ವಿಶೇಷತೆ ಏನು ಅನ್ನುವಂಥದ್ದನ್ನು ನೋಡೋಣ ವೀಕ್ಷಕರೇ. ನಾವು ನಿನ್ನೆ ತಾನೆ ಸಂಕಷ್ಟಹರ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿದ್ವಿ. ಹಾಗಾಗಿ ಈ ಗಣಪತಿಯಲ್ಲಿ ಬಲಮುರಿ ಗಣಪತಿ, ಎಡಮುರಿ ಗಣಪತಿ ಅಂತ ಇದೆ. ಹಾಗಾಗಿ ಯಾವ ಗಣಪತಿಯ ಪೂಜೆ ಶ್ರೇಷ್ಠತಮವಾಗಿರುತ್ತೆ, ನಾವು ಯಾವ ಗಣಪತಿಯನ್ನು ಪೂಜೆ ಮಾಡಬೇಕು, ಬಲಮುರಿಯನ್ನು ಅಥವಾ ಎಡಮುರಿಯನ್ನು ಅನ್ನೋಂಥದ್ರ ಬಗ್ಗೆ ಈಗ ವಿಶೇಷ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಗಣಪತಿ ಅತ್ಯಂತ ಜನಪ್ರಿಯವಾಗಿರುವಂತಹ ದೇವತೆ. ಅಜ್ಞಾನವನ್ನು ಕಳೆದು ನಮಗೆ ಒಂದು ಜ್ಞಾನವನ್ನು ನೀಡುವಂಥ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂಥ ದೇವಾನುದೇವನಾದಂತಹ ಗಣಪತಿಯನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ನೋವು, ಸಂಕಟ, ದುಗುಡ, ದುಮ್ಮಾನ, ದುಃಖ ಏನೇ ಇದ್ರೂ ಕೂಡ ಅದನ್ನು ನಿಸ್ಸಂಕೋಚವಾಗಿ ಗಣಪತಿಯಲ್ಲಿ ನಮ್ಮ ಕಷ್ಟಗಳನ್ನು ಅರಿಕೆ ಮಾಡಿಕೊಳ್ಬಹುದು, ಆ ಕಷ್ಟಗಳನ್ನು ಪರಿಹರಿಸು ಅಂತ ಹೇಳಿ ಕೇಳ್ಕೊಳ್ಬಹುದು. ಗಣಪತಿ ಪ್ರತಿಯೊಬ್ಬರ ಆರಾಧ್ಯ ದೈವ ಆಗಿರುವಂಥದ್ದು. ಹಾಗೆ ಗಣಪತಿ ಪ್ರಥಮ ಪೂಜ್ಯ. ಆತನನ್ನು ಪ್ರಾರಂಭದಲ್ಲಿಯೇ ಸ್ಮರಿಸಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದರೆ ಎಲ್ಲವೂ ಕೂಡ ಸುಸೂತ್ರವಾಗಿ, ನಾವು ಹೇಗೆ ನಿಶ್ಚಯ ಮಾಡ್ತೀವೋ ಅದರಂತೆ ಫಲಗಳು ದೊರೆಯುತ್ತೆ ಅನ್ನುವಂಥದ್ದು. ಕಲಿಯುಗದಲ್ಲಿ ಗಣಪತಿ ಶಕ್ತಿ ಅತ್ಯಂತ ಜಾಗೃತಾವಸ್ಥೆಯಲ್ಲಿ ಇರೋದರಿಂದ ಸುಲಭವಾಗಿ ಗಣಪತಿಯ ಅನುಗ್ರಹವನ್ನು ನಾವು ಪಡ್ಕೊಳ್ಬಹುದು. ಹಾಗೆ ಈ ಗಣಪತಿ ವಿಗ್ರಹದಲ್ಲಿ ಎರಡು ರೀತಿಗಳಿದೆ, ಒಂದು ಬಲಮುರಿ ಗಣಪತಿ, ಇನ್ನೊಂದು ಎಡಮುರಿ ಗಣಪತಿ ಅನ್ನುವಂಥದ್ದು. ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ವಂದ್ಯನೆಂದೇ ಪರಿಗಣಿಸಲ್ಪಟ್ಟಿರುವಂತಹ ಗಣಪತಿಯನ್ನು ನಾನಾ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಗಣಪನ ಪ್ರತಿಯೊಂದು ಆಕಾರಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ವಿಶೇಷತೆ ಇದೆ. ಗಣಪತಿಯನ್ನು ಸಾಮಾನ್ಯವಾಗಿ ಎಡಮುರಿ ಗಣಪತಿ ಹಾಗೂ ಬಲಮುರಿ ಗಣಪತಿ ಅಂತ ಹೇಳಿ ಕರೆಯುವಂಥ ಒಂದು ವಾಡಿಕೆ ಇದೆ. ಆದರೆ ಅದೆಷ್ಟೋ ಮಂದಿಗೆ ಈ ಎರಡರ ವ್ಯತ್ಯಾಸ ಅಥವಾ ಈ ಎರಡರಲ್ಲಿರುವಂಥ ಒಂದು ವಿಶೇಷತೆ ಏನು ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಿರಲ್ಲ. ಭಾರತದಲ್ಲಿ ಬಲಮುರಿ ಹಾಗೂ ಎಡಮುರಿ ಗಣಪತಿಗೆ ಸಾಕಷ್ಟು ವಿಶೇಷತೆ ಇದೆ. ಹೆಚ್ಚಾಗಿ ಎಡಮುರಿ ಗಣಪತಿಯನ್ನೇ
ಪೂಜೆಗೆ ಇಡ್ತಾರೆ. ಹಾಗೆ ಗಣಪನ ಸೊಂಡಿಲು ಎಡಕ್ಕೆ ತಿರುಗಿದ್ರೆ ಎಡಮುರಿ ಗಣಪತಿ ಅಂತನೂ, ಬಲಕ್ಕೆ ತಿರುಗಿದ್ರೆ ಬಲಮುರಿ ಗಣಪತಿ ಅಂತನೂ ಕೂಡ, ಹಾಗೆ ಮಧ್ಯದಲ್ಲಿದ್ದರೆ ಊರ್ಧ್ವ ಮೂಲ ಗಣಪತಿ ಅಂತ ಹೇಳಿ ಕರೆಯೋದುಂಟು. ಬಲಮುರಿ ಗಣಪತಿ ಎಡಮುರಿ ಗಣಪತಿಗಿಂತ ಬಲಮುರಿ ಗಣಪತಿಯೇ ವಿಶೇಷ ಅಂತ ಹೇಳಿ ಕೆಲವರು ಹೇಳ್ತಾರೆ. ಇದಕ್ಕೆ ಕಾರಣ, ಬಲಮುರಿ ಗಣಪತಿ ನಮ್ಮ ಜ್ಞಾನ ಸಾಧನೆಯ ವಿಘ್ನಗಳನ್ನು ನಿವಾರಿಸಿ ಬದುಕಿನ ಹಾದಿಯನ್ನ ಸುಗಮವಾಗಿಸ್ತಾನೆ ಅನ್ನುವಂಥದ್ದು. ನಮ್ಮ ಜ್ಞಾನಕ್ಕೆ, ನಮ್ಮ ಸಾಧನೆಗೆ, ತಿಳುವಳಿಕೆಗೆ, ಇಂಟೆಲಿಜೆನ್ಸ್ಗೆ ಏನಿದೆ ಬರುವಂತಹ ವಿಘ್ನಗಳನ್ನ ಈ ಗಣಪತಿ ನಿವಾರಣೆ ಮಾಡ್ತಾನೆ, ನಮಗೆ ಒಳ್ಳೆ ಬುದ್ಧಿಶಕ್ತಿಯನ್ನ ಕೊಡ್ತಾನೆ ಅನ್ನುವಂಥದ್ದು. ಸೊಂಡಿಲು ಬಲಗಡೆಗೆ ತಿರುಗಿದ್ರೆ ದಕ್ಷಿಣ ಮೂರ್ತಿ ಅಂತ ಕೂಡ ಹೇಳ್ತಾರೆ. ದಕ್ಷಿಣ ದಿಕ್ಕು ಅಥವಾ ಬಲ ಬದಿಯ ಸೂರ್ಯ ನಾಡಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯುವಂಥದ್ದು. ಯಾರು ಯಮಲೋಕದ ದಿಕ್ಕನ್ನ ಎದುರಿಸಬಲ್ಲರೋ ಅವರು ಬಹಳ ಶಕ್ತಿಶಾಲಿಯಾಗಿರ್ತಾರೆ ಅನ್ನುವಂಥದ್ದು ಶಾಸ್ತ್ರಗಳು ಉಲ್ಲೇಖಿಸಿರುವಂಥದ್ದು. ಸೂರ್ಯ ನಾಡಿಯ ಚಲನೆಯಲ್ಲಿರುವಂಥವರು ತುಂಬಾ ತೇಜಸ್ವಿಯಾಗಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೂ ತುಂಬಾ ಚೈತನ್ಯ, ಉತ್ಸಾಹ ಅನ್ನುವಂಥದ್ದು ಅವರಲ್ಲಿರುತ್ತೆ. ಸಾತ್ವಿಕತೆ ಹೆಚ್ಚತ್ತೆ ನೋಡಿ. ದಕ್ಷಿಣ ದಿಕ್ಕಿನಿಂದ ಬರುವಂತಹ ಯಾವುದೇ ಕೆಲಸಗಳಿಗೂ ಕೂಡ ತೊಂದರೆ ಆಗಲ್ಲ ಅನ್ನುವಂಥದ್ದು ಕೆಲವರು ಹೇಳೋ ಮಾತು. ಮತ್ತೊಂದೆಡೆ ಬಲಮುರಿ ಗಣಪತಿಯಿಂದ ಎಷ್ಟು ಒಳ್ಳೆಯದೋ ಅದೇ ರೀತಿಯಲ್ಲಿ ಕೆಲವರಿಗೆ ತೊಡಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಕೆಲವರು ಹೇಳದೇ ಇಲ್ಲ. ಕೆಲವು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನ ಪ್ರತಿನಿತ್ಯ ಪೂಜಿಸಲು ಒಪ್ಪಿಕೊಳ್ಳಲ್ಲ. ಇದಕ್ಕೆ ಕಾರಣ, ಬಲಮುರಿ ಗಣಪತಿ ಉಷ್ಣಕಾರಕನಾಗಿದ್ದು ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಹೆಚ್ಚಿನ ಲೋಪವಾದಲ್ಲಿ ಇದು ಅನಾಹುತಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಬಲಮುರಿ ಗಣಪತಿ ಇದ್ರೆ ಬಹಳ ಶಾಸ್ತ್ರೋಕ್ತವಾಗಿ ಇದನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು. ಬಲಮುರಿ ಗಣಪತಿ ದಕ್ಷಿಣದ ದಿಕ್ಕನ್ನ ಸೂಚಿಸೋದ್ರಿಂದ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಯಮಲೋಕದಲ್ಲಿ ಪಾಪ ಪುಣ್ಯಗಳು ಪರೀಕ್ಷೆಯಾಗುತ್ತೆ. ಮೃತ್ಯುವಿನ ನಂತರ ಯಾವ ರೀತಿ ಪರೀಕ್ಷೆ ಆಗುತ್ತದೆಯೋ ಅದೇ ರೀತಿಯಲ್ಲಿ ಪರೀಕ್ಷೆಗಳು ಮೃತ್ಯುವಿಗೂ ಮೊದಲು ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಜೀವನದಲ್ಲಿ ಸಂಕಷ್ಟಗಳು ಎದುರಾಗುವಂಥದ್ದು, ಇಲ್ಲೂ ಕೂಡ ಇಲ್ಲಿ ಪಾಪ ಪುಣ್ಯಗಳ ಒಂದು ಕೆಲಸಗಳಾಗುವಂಥದ್ದು, ಹಾಗೆ ಯಾವುದು ಹೆಚ್ಚಾಗುತ್ತೋ ಆ ರೀತಿಯ ಫಲಾಫಲಗಳು ಸಿಕ್ಕುವಂಥದ್ದು, ಇದು ಈ ಬಲಮುರಿ ಗಣಪತಿಯನ್ನ ಆರಾಧನೆ ಮಾಡಿದ್ರೆ ಸಿಕ್ಕುವಂಥದ್ದು ಅನ್ನುವಂಥ ಒಂದು ಅಭಿಪ್ರಾಯ ಕೆಲವರಲ್ಲೂ ಕೂಡ ಇದೆ. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತುಕೊಳ್ಬಾರದು ಅಂತ ಹೇಳ್ತಾರೆ ಶುಭ ಕಾರ್ಯಗಳಲ್ಲಿ. ಹಾಗೆ ಮಲಗಬಾರದು ಅನ್ನುವಂಥದ್ದು ಹಿರಿಯರು ಹೇಳುವಂತಹ ಮಾತು. ಕೆಲವು ಶಾಸ್ತ್ರಗಳು ಬಲಮುರಿ ಗಣಪತಿಯನ್ನ ಪ್ರತಿನಿತ್ಯ ಪೂಜಿಸಲು ಯೋಗ್ಯವಲ್ಲ ಅನ್ನುವಂಥದ್ದನ್ನ ಹೇಳಿದೆ. ಇನ್ನು ಎಡಮುರಿ ಗಣಪತಿ, ಎಡಮುರಿ ಗಣಪತಿಗೆ ಸೊಂಡಿಲಿನ ಪ್ರಾರಂಭದ ತಿರುವು ಎಡಗಡೆಗೆ ಇರುವಂತಹ ಮೂರ್ತಿ ಅಂತ ಹೇಳ್ತಾರೆ. ಇದು ವಾಮಮುಖಿ ಮೂರ್ತಿ. ಯಾಕೆಂದ್ರೆ ಎಡಮುರಿ ಗಣಪತಿ ಅಂತ ಹೇಳಿದ್ರೆ ಎಡಬದಿಯನ್ನ ಸೂಚಿಸುವಂಥದ್ದು, ಉತ್ತರ ದಿಕ್ಕನ್ನ ತಿಳಿಸುವಂಥದ್ದು ಈ ಗಣಪತಿಯ ಸೊಂಡಿಲು. ಎಡಬದಿಯಲ್ಲಿ ಚಂದ್ರನಾಡಿ ಇರುತ್ತೆ. ಇದು ಶೀತಲತೆಯಿಂದ ಕೂಡಿರುವಂಥದ್ದು. ಅಲ್ಲಿ ಉಷ್ಣ ಇದ್ರೆ ಬಲಮುರಿ ಗಣಪತಿಗೆ, ಈ ಎಡಮುರಿ ಗಣಪತಿಗೆ ಶೀತ ಅನ್ನುವಂಥದ್ದು ಇರುತ್ತೆ. ಹಾಗೆ ಉತ್ತರ ದಿಕ್ಕು ಆಧ್ಯಾತ್ಮಕ್ಕೆ ಪೂರಕವಾಗಿರುವಂತಹ ದಿಕ್ಕು. ಎಡಮುರಿ ಗಣಪತಿ ಶಾಂತ ಮತ್ತು ಆನಂದತೆಯನ್ನು ಸೂಚಿಸೋದ್ರಿಂದ ಎಡಮುರಿ ಗಣಪತಿ ದಿನನಿತ್ಯ ಪೂಜೆಗೆ ಯೋಗ್ಯವಾಗಿದೆ ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ದಾರೆ. ಎಡಮುರಿ ಗಣಪತಿಯನ್ನ ಮನೆಗಳಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸೋದು ಯಾಕೆ? ಇಲ್ಲಿ ಗರಿಕೆ ಅಂತ ಹೇಳಿದ್ರೆ ದೂರ್ವೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ವಿಶೇಷ ಮಹತ್ವ ಇದೆ ನೋಡಿ. ಸೂರ್ಯನು ನಮಸ್ಕಾರ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗಣಪತಿ ತರ್ಪಣ ಪ್ರಿಯ. ಮಹಾಗಣಪತಿಗೆ ಪ್ರಿಯವಾದಂತಹ ಚತುರಾವೃತ್ತಿ ತರ್ಪಣ ಅರ್ಪಿಸೋದ್ರಿಂದ ಬುದ್ಧಿ, ಯಶಸ್ಸು, ಐಶ್ವರ್ಯ, ಶಕ್ತಿ, ಭಕ್ತಿ, ಯುಕ್ತಿ, ಮುಕ್ತಿ ದೊರೆಯುತ್ತೆ ಅನ್ನುವಂಥದ್ದು ನಂಬಿಕೆ. ಗರಿಕೆ ಬುದ್ಧಿಯ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಮನಸ್ಸನ್ನ ಶುದ್ಧವಾಗಿರಿಸಿಕೊಂಡು ಗಣಪತಿಯನ್ನ ಏಕವಿಶಂತಿ ಅಂದ್ರೆ 21 ಸಲ ಪೂಜೆಯನ್ನು ಮಾಡಿದ್ರೆ ಗಣೇಶನು ನಮ್ಮನ್ನ ಅನುಗ್ರಹಿಸ್ತಾನೆ ಅನ್ನುವಂಥ ನಂಬಿಕೆ ಹೆಚ್ಚಿನ ಜನರಲ್ಲಿ ಇರುವಂಥದ್ದು. ವಿಘ್ನೇಶ್ವರನ ಸಹಸ್ರ ನಾಮಗಳಲ್ಲಿ ಒಂದಾಗಿರುವಂತಹ ಓಂ ಔಷಧಿ ತಂತು ನಮಃ ಅನ್ನುವಂಥದ್ದು. ಇಲ್ಲಿ ಗಣೇಶನ ಪೂಜೆಗೆ ಗರಿಕೆ ಅಥವಾ ದೂರ್ವೆ ಯಾಕೆ ಬೇಕು ಅನ್ನುವಂಥದ್ದಕ್ಕೆ ಕಾರಣವನ್ನು ಇಲ್ಲಿ ಹೇಳ್ತಾರೆ. ವ್ಯುತ್ಪತ್ತಿ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ದೂರ್ವೆ ಅನ್ನುವಂಥ ಶಬ್ದ ದೂ ಅವಂ ಅನ್ನುವಂಥ ಒಂದು ಶಬ್ದದಿಂದ, ಇಲ್ಲಿ ದೂರ್ವೆ ಅಂತ ಹೇಳಿದ್ರೆ ದೂರದಲ್ಲಿ ಇರುವಂಥದ್ದು ಅಂದ್ರೆ ಯಾವುದು ಹತ್ತಿರ ತರುತ್ತದೆಯೋ, ದೂರದಲ್ಲಿರುವಂತಹ ಗಣೇಶನ ಪವಿತ್ರಕಗಳನ್ನ ಯಾವುದು ಹತ್ತಿರ ತರುತ್ತೋ ಅದೇ ದೂರ್ವೆ ಆಗಿರುವಂಥದ್ದು. ಹಾಗಾಗಿ ಗರಿಕೆಯನ್ನು ಅರ್ಪಿಸುವುದರ ಕಾರಣ ಆಧ್ಯಾತ್ಮಿಕ ಕಾರಣ. ನಾವು ಪೂಜಿಸುವಂತಹ ಮೂರ್ತಿಯಲ್ಲಿ ದೈವತ್ವವು ಹೆಚ್ಚಿಗೆ ಬಂದು ನಮಗೆ ಚೈತನ್ಯದ ಲಾಭ ಆಗತ್ತೆ ಅನ್ನುವಂಥದ್ದು ಒಂದು ಉದ್ದೇಶ. ಆದರೆ ಅದರಿಂದ ಆಯಾಯ ದೇವತೆಗಳ ತತ್ವವನ್ನು ಹೆಚ್ಚು ಹೆಚ್ಚು ಆಕರ್ಷಿಸುವಂತಹ ವಸ್ತುಗಳನ್ನು ದೇವತೆಗೆ ಅರ್ಪಿಸುವಂಥದ್ದು ಸೂಕ್ತ. ದೂರ್ವೆಯಲ್ಲಿ ಗಣೇಶ ತತ್ವವನ್ನು ಆಕರ್ಷಿಸುವಂತಹ ಕ್ಷಮತೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದೆ ಗಣಪತಿಗೆ ದೂರ್ವೆಯನ್ನು ಅಂದರೆ ಗರಿಕೆಯನ್ನು ಅರ್ಪಿಸುವಂಥದ್ದು ಇದೇ ಕಾರಣಕ್ಕೆ. ಇನ್ನು ಪೌರಾಣಿಕ ಕಾರಣ ಅಂತ ಹೇಳಿದ್ರೆ, ಗಣಪತಿ ತನ್ನನ್ನು ಮದುವೆ ಆಗಬೇಕು ಅನ್ನುವಂಥ ಓರ್ವ ಅಪ್ಸರೆ ಧ್ಯಾನಮಗ್ನಾಗಿದ್ದಾಗ ಗಣಪತಿಯ ಧ್ಯಾನ ಭಂಗವನ್ನು ಮಾಡ್ತಾಳೆ.
ಗಣಪತಿಯು ವಿವಾಹಕ್ಕೆ ನಿರಾಕರಿಸ್ತಾನೆ. ಆಗ ಅಪ್ಸರೆ ಗಣಪತಿಗೆ ಶಾಪವನ್ನು ಕೊಡ್ತಾಳೆ. ಇದರಿಂದ ಗಣಪತಿಗೆ ತಲೆಗೆ ದಾಹವಾಗತೊಡಗಿತು. ಈ ದಾಹವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಗಣಪತಿ ತಲೆಯ ಮೇಲೆ ದೂರ್ವೆಗಳನ್ನು ಧರಿಸಿದ. ಈ ಕಾರಣಕ್ಕಾಗಿ ಗಣಪತಿಗೆ ದೂರ್ವೆಗಳನ್ನು ಅರ್ಪಿಸ್ತಾರೆ ಅನ್ನುವಂಥದ್ದು. ಹಾಗೆ ಆಯುರ್ವೇದ ಶಾಸ್ತ್ರಕ್ಕೆ ಅನುಸಾರ ನೋಡಿದ್ರೂ ಕೂಡ ಆಯುರ್ವೇದ ಸಹ ದೂರ್ವೆಯ ರಸದಿಂದ ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅಂತ ಹೇಳುತ್ತೆ. ಹಾಗಾಗಿ ಕೆಲವರು ಗರಿಕೆ ರಸವನ್ನು ಕುಡಿಯುವಂಥದ್ದು ಅದಕ್ಕಾಗಿನೇ. ಈ ಎಳೆಯ ದೂರ್ವೆಗೆ ಬಾಲತೃಣಂ ಅಂತ ಹೇಳ್ತಾರೆ. ಬಲಿತಿರುವ ದೂರ್ವೆಯ ಒಂದು ರೀತಿ ಹುಲ್ಲಿನಂತೆಯೇ ಇರುತ್ತೆ ಇದು. ಹಾಗಾಗಿ ದೂರ್ವೆಗಳಿಗೆ 3, 5, 7 ಹೀಗೆ ಬೆಸ ಸಂಖ್ಯೆಯ ಗರಿಗಳಿರಬೇಕಂತೆ. ಇನ್ನು ಸಮಿತಿಗಳನ್ನು ಒಟ್ಟಿಗೆ ಕಟ್ಟುವಂತೆ ದೂರ್ವೆಗಳನ್ನು ಸಹ ಒಟ್ಟಿಗೆ ಕಟ್ಟುತ್ತಾರೆ. ದೂರ್ವೆಗಳನ್ನು ಒಟ್ಟಿಗೆ ಕಟ್ಟೋದ್ರಿಂದ ಅವುಗಳ ಸುಗಂಧವು ಹೆಚ್ಚು ಸಮಯ ಉಳಿಯುತ್ತೆ. ಅವು ಹೆಚ್ಚು ಸಮಯ ತಾಜಾ ಆಗಿರಬೇಕು ಅನ್ನುವಂಥದ್ದನ್ನು ಹಾಗೆ ನೀರಿನಲ್ಲಿ ಅದ್ದಿ ಗಣಪತಿಗೆ ಅರ್ಪಣೆ ಮಾಡ್ತಾರೆ. ಇವುಗಳಿಂದ ಗಣಪತಿಯ ಪವಿತ್ರಕಗಳು ಹೆಚ್ಚು ಕಾಲ ಮೂರ್ತಿಯಲ್ಲಿ ಉಳಿಯುತ್ತೆ. ದೂರ್ವೆಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಿದ್ರೆ ಬೆಸ ಸಂಖ್ಯೆಗಳು ಇರಬೇಕು ಅನ್ನುವಂಥದ್ದು. ಯಾಕೆಂದರೆ ಬೆಸ ಸಂಖ್ಯೆ ಶಕ್ತಿಗೆ ಸಂಬಂಧಿಸಿರುವಂಥದ್ದು. ಹಾಗಾಗಿ ದೂರ್ವೆಗಳನ್ನು ಹೆಚ್ಚಾಗಿ ಬೆಸ ಸಂಖ್ಯೆಗಳಲ್ಲಿ ಕನಿಷ್ಠ 3, 5, 7, 21 ಇತ್ಯಾದಿ ಬೆಸ ಸಂಖ್ಯೆಗಳಲ್ಲಿ ಅರ್ಪಣೆ ಮಾಡ್ತಾರೆ. ಇಲ್ಲಿ 21 ಗಣೇಶನಿಗೆ ಬಹಳ ವಿಶೇಷವಾಗಿ ಪ್ರಿಯವಾಗಿರುವಂತಹ ಒಂದು ಸಂಖ್ಯೆ. ಇಲ್ಲಿ 21 ಅಂತ ಹೇಳಿದ್ರೆ ಇಲ್ಲಿ 3 ಆಗುವಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ. ಹಾಗಾಗಿ ಗಣಪತಿ 3 ಈ ಸಂಖ್ಯೆಗೆ ಸಂಬಂಧಿಸಿದ್ದಾನೆ. ಸ್ಥೈರ್ಯ ಧೈರ್ಯಗಳನ್ನು ಕೊಡೋದ್ರಿಂದ ಮತ್ತೆ ಪ್ರಾರಂಭ ಮಾಡುವಂತಹ ಕೆಲಸಗಳು ಯಶಸ್ವಿಯಾಗೋದ್ರಿಂದ 21 ಗರಿಕೆಗಳನ್ನ ಗಣಪತಿಗೆ ಸಮರ್ಪಣೆ ಮಾಡೋದುಂಟು. ವೀಕ್ಷಕರೇ, ನೀವು ಕೂಡ ಎಡಮುರಿ ಗಣಪತಿಯನ್ನ ಮನೆಯಲ್ಲಿ ಆರಾಧನೆಯನ್ನ ಮಾಡಿ ಪ್ರತಿನಿತ್ಯ 21 ಗರಿಕೆಗಳನ್ನ ಗಣಪತಿಗೆ ಅರ್ಪಣೆ ಮಾಡಿ ಒಳ್ಳೆಯದಾಗತ್ತೆ ನಿಮಗೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಸಂಜಾತರಿಗೆ ಗುರು, ರವಿ, ಚಂದ್ರ ಈ ಮೂವರು ಕೂಡ ಶುಭ ಫಲವನ್ನ ಕೊಡತಕ್ಕಂಥವರು. ಹಾಗೆಯೇ ಕರ್ಮಾಧಿಪತಿಯಾದಂತಹ 10ನೇ ಅಧಿಪತಿ ಅಂದ್ರೆ ಇಲ್ಲಿ ಶನಿದೇವರು, 9ನೇ ಅಧಿಪತಿ ಅಂದ್ರೆ ಧನುರಾಶಿಯ ಅಧಿಪತಿ ಗುರು, ಇವರಿಬ್ರು ಕೂಡ ಒಟ್ಟಿಗೆ ಸೇರಿದ್ರೆ ಸಾಧಾರಣವಾಗಿ ಶುಭ ಫಲವನ್ನೇ ಕೊಡುವಂಥವ್ರು. ಹಾಗಾಗಿ ಈ ಸಂದರ್ಭದಲ್ಲಿ ಶನಿ ಮತ್ತೆ ಗುರು ಇಬ್ಬರು ಮಕರ ರಾಶಿಯಲ್ಲಿ ಇರುವಂಥದ್ದು, ಸ್ಥಿತರಾಗಿರುವಂಥದ್ದು. ಹಾಗಾಗಿ 10ರ ಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಇವರಿಬ್ರು ಇದ್ರೆ, ಗುರು ಮತ್ತೆ ಶನಿದೇವರಿದ್ರೆ ಅಸಾಧಾರಣವಾದಂತಹ ಒಂದು ಉತ್ಸಾಹ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಬೇಕು, ಏನಾದರೂ ಒಂದು ಮಾಡಿ ತೋರಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಇವರಲ್ಲಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಪಡ್ಕೊಳ್ಳುವಂತಹ ಕೆಲಸ ಕಾರ್ಯಗಳೇನಿದೆ ಅದು ನಿಮ್ಮ ಶ್ರಮಕ್ಕೆ ಮೀರಿದಂಥದ್ದು. ಹಾಗಾಗಿ ಅದರ ಯಶಸ್ಸು, ಅದನ್ನು ಸಾಧಿಸಲಿಕ್ಕೆ ನೀವು ಹೂಡುವಂಥ ಒಂದು ಕಾರ್ಯತಂತ್ರಗಳೇನಿದೆ, ಸ್ಟ್ರಾಟಜೀಸ್ ಅಂತ ಹೇಳ್ತಾರೆ, ಅದು ಬಹಳ ವಿಶೇಷವಾಗಿರುವಂಥದ್ದು. ಅದು ಹೇಗೆ ನಿಮಗೆ ಆ ಬುದ್ಧಿ ಒಳೆಯುತ್ತೆ ಅಥವಾ ಹೇಗೆ ಆ ಕೆಲಸವನ್ನು ಮಾಡಬೇಕು, ಈ ರೀತಿ ಮಾಡಿದ್ರೆ ಅದು ಉತ್ತಮ ಫಲವನ್ನು ಕೊಡುತ್ತೆ ಅನ್ನುವಂಥ ಒಂದು ನಿರ್ಧಾರ ಇದೆಯಲ್ಲ, ಅದು ಸ್ವಲ್ಪ ಬೆರಗುಗೊಳಿಸುವಂಥದ್ದು. ಎಲ್ಲರೂ ಮೆಸ್ಮರೈಸ್ ಆಗ್ತಾರೆ, ಇಂಥ ಒಂದು ನಿರ್ಧಾರ, ಇಂಥ ಒಂದು ಕೆಲಸ ಹೇಗೆ ಪ್ರಾರಂಭ ಆಯಿತು, ಹೇಗೆ ಮುಗಿಸಿದ್ರು ಅನ್ನುವಂಥದ್ದು. ಸಾಮಾನ್ಯರಿಗೆ ಅದು ಆಗಲ್ಲ, ಆದರೆ ವಿಶೇಷವಾಗಿ ಒಂದು ಸಾಧನೆ ಮಾಡುವಂಥ ಸಾಧಕರಿಗೆ ಸಾಧ್ಯವಾಗುತ್ತೆ. ಯಾವುದೇ ಕೆಲಸ ಆಗಲಿ ನೀವು ಮನಸ್ಸು ಮಾಡಿದ್ರೆ ಮಾಡ್ತೀರಿ, ಮನಸ್ಸಿಲ್ಲ ಅಂದರೆ ಮಾಡಲ್ಲ ಅನ್ನುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಕ್ರಯ ವಿಕ್ರಯಗಳಲ್ಲಿ ಅಲ್ಪ ಲಾಭ ಇರುವಂಥದ್ದು. ವ್ಯವಹಾರಸ್ಥರಿಗೆ ಯಾವುದೇ ಒಂದು ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ಸ್ವಲ್ಪ ಲಾಭ ಅನ್ನುವಂಥದ್ದು ಈ ಸಂದರ್ಭದಲ್ಲಿದೆ. ವಾಹನಗಳಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಏನೋ ವಾಹನ ರಿಪೇರಿ ಆಗುವಂಥದ್ದು ಅಥವಾ ಎಲ್ಲೋ ಒಂದು ಹೋಗೋ ಸಂದರ್ಭ ವಾಹನ ಕೈ ಕೊಡುವಂಥದ್ದು, ಈ ರೀತಿ ವಾಹನದಿಂದ ಅಷ್ಟೊಂದು ಸೌಖ್ಯ ಈ ದಿನ ಕಾಣಿಸ್ತಾ ಇಲ್ಲ ನಿಮಗೆ. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬ ಚೇತರಿಕೆ ಅನ್ನುವಂಥದ್ದಿದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ, ವ್ಯವಹಾರಗಳೇನಿದೆಯೋ ಅದು ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಸಹಾಯ ಮಾಡುವಂಥದ್ದು ಅದು ಚೇತರಿಕೆಯ ಹಂತಕ್ಕೆ ಬರುವಂಥದ್ದಾಗುತ್ತೆ. ಈ ಸಂದರ್ಭ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸುಳ್ಳು ಹೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸುಳ್ಳು ಹೇಳುವಂಥದ್ದಾಗಲಿ ಅಥವಾ ರಕ್ಷಣೆಗಾಗಿ ಮಾಡುವಂಥ ಕೆಲಸಗಳೇನಿದೆ, ಜೊತೆಗೆ ಒಂದೆರಡು ತಪ್ಪು ನಿರ್ಧಾರಗಳಿದೆಯಲ್ಲ, ಇದು ಹೆಚ್ಚಾಗುವಂಥದ್ದು ಈ ದಿನ. ಹಾಗಾಗಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಸ್ವಲ್ಪ ಯೋಚನೆ ಮಾಡಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು, ಇದು ತುಂಬ ಜಾಗ್ರತೆ ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮಗೆ ಚಂದ್ರ ಮಕರ ರಾಶಿಯಲ್ಲಿ 10ರ ಸ್ಥಾನದಲ್ಲಿರುವಂಥದ್ದು, ಹಾಗಾಗಿ ಈ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಕೊಡುವಂತಹ ಫಲಗಳು ಬಂಧುಗಳಿಂದ ಸುಖ ಇರುವಂಥದ್ದು. ಹಾಗಾಗಿ ನಿಮ್ಮ ಬಂಧುಗಳು ಅಥವಾ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಹಿರಿಯರಿಂದ
ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಈ ದಿನ ನಿಮಗೆ ದೊರಕುವಂಥದ್ದಾಗತ್ತೆ. ಹಾಗೆ ಕಾರ್ಯಸಿದ್ಧಿಯನ್ನು ಉಂಟು ಮಾಡುವಂಥದ್ದು ಚಂದ್ರ. ಚಂದ್ರನ ಪ್ರಭಾವ ಈ ದಿನ ಹಿಡಿದ ಕೆಲಸ ಕಾರ್ಯಗಳೆಲ್ಲ ಪೂರ್ಣವಾಗುತ್ತೆ. ಸಂಗಾತಿಗಳಿರ್ಬೋದು, ಪತಿ ಪತ್ನಿಯರು ಅಥವಾ ಇನ್ನು ಯಾವುದೇ ಒಂದು ಸಂಬಂಧದಲ್ಲಿದ್ದರೂ ಕೂಡ ಅದು ಆ ಸಂಬಂಧ ಗಟ್ಟಿಗೊಳ್ಳುತ್ತೆ. ಹಾಗೆ ಸಂಬಂಧದಿಂದ ತುಂಬ ಸೌಖ್ಯ ಅನ್ನುವಂಥದ್ದನ್ನು ನೀವು ಕಾಣ್ತೀರಿ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯ ಸಂಜಾತರಿಗೆ ಜೀವನಾಧಿಪತಿ ಶನಿದೇವರು. ಹಾಗಾಗಿ ಕಷ್ಟಪಡುವುದರಲ್ಲಿ ಇವರನ್ನು ಬಿಟ್ಟರೆ ಬೇರೆ ಇಲ್ಲ ನೋಡಿ. ಅಷ್ಟು ರೀತಿಯಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸದಾಕಾಲ ದುಡಿಯುವಂಥವರು, ಕಷ್ಟಪಡುವಂಥವರು, ಕಷ್ಟಪಟ್ಟು ಕೆಲಸವನ್ನು ಮಾಡುವಂಥವರು. ಜೊತೆಗೆ ಇವರಿಗೆ ಹತ್ತರ ಸ್ಥಾನದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಈ ಸಂದರ್ಭ ಕುಂಭದಲ್ಲಿ ಕುಜ ಇರುವಂಥದ್ದು. ಹಾಗಾಗಿ ಕುಜ ಸತ್ವಕಾರಕ, ಒಂದು ಪರಾಕ್ರಮವನ್ನು ತೋರಿಸುವಂಥವನು, ಸ್ಥೈರ್ಯ ಧೈರ್ಯಗಳನ್ನು ಕೊಡುವಂಥವನು. ಹಾಗಾಗಿ ಕೆಲಸ ಕಾರ್ಯಗಳು ಬಹಳ ಧೈರ್ಯದಿಂದ ಆಗುವಂಥದ್ದು. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಲಿ ಇವರಿಗೆ ಒಂದು ಸಿದ್ಧಿ ಅನ್ನುವಂಥದ್ದು ಇದೆ. ಅಂದರೆ ಆ ಕೆಲಸವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ಯಾವ ಹಂತವನ್ನು ತಲುಪುತ್ತೆ ಅನ್ನುವಂಥ ಒಂದು ಇನ್ಸೈಟ್ ಇವರಿಗೆ ಸದಾಕಾಲ ಹೊಳೆಯುವಂಥದ್ದು. ಹಾಗಾಗಿ ಕೆಲಸಗಳೆಲ್ಲ ಯಶಸ್ವಿ ಆಗಲಿಕ್ಕೆ ಕಾರಣ ಇವರ ಒಂದು ನಿಷ್ಠೆ, ಒಂದು ಪ್ರಾಮಾಣಿಕತೆ. ಹಾಗೆ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯತಂತ್ರ ಬಹಳ ವಿಶೇಷವಾಗಿ ಅಳವಡಿಸ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ನೀವು. ಹಾಗೆ ಗುರು ಹಿರಿಯರಲ್ಲಿ ಈ ದಿನ ನೀವು ಭಕ್ತಿಯನ್ನು ತೋರಿಸುವಂಥದ್ದು, ಯಾಕೆಂದರೆ ಅವರು ಮಾಡಿರುವಂಥ ಒಂದು ಸಹಾಯ, ಸಹಕಾರ, ಒಂದು ಸಲಹೆ, ಮಾರ್ಗದರ್ಶನ, ಇದಕ್ಕಾಗಿ ಒಂದು ಕೃತಜ್ಞತೆಯನ್ನು ಹೇಳುವಂತಹ ದಿನ ನಿಮಗೆ ಈ ದಿನ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಪ್ರಗತಿಯನ್ನು ಕಾಣುವಂಥದ್ದು. ಇದು ನಿಮ್ಮ ನಿಷ್ಠೆ ಇದೆಯಲ್ಲ, ಕಮಿಟ್ಮೆಂಟ್ ಇದೆಯಲ್ಲ, ಡೆಡಿಕೇಷನ್ ಟುವರ್ಡ್ಸ್ ಯುವರ್ ವರ್ಕ್, ಅದು ನಿಮಗೆ ಈ ದಿನ ಒಂದು ಕೀರ್ತಿ, ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ನಾಲ್ಕು ಜನ ಹೊಗಳುವಂತಹ ಸಂದರ್ಭ ಬರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಕುಟುಂಬದಲ್ಲಿ ಸ್ವಲ್ಪ ಅಹಿತಕರವಾದಂಥ ಒಂದು ವಾತಾವರಣ ಇರ್ಬೋದು, ಯಾಕೆಂದರೆ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಭೇದ ಅನ್ನುವಂಥದ್ದು ಬರುತ್ತೆ. ಕುಟುಂಬದಲ್ಲಿರುವಂಥವರು ಯಾರೇ ಇರಲಿ, ಪತಿ ಪತ್ನಿ ಮಕ್ಕಳು ಅತ್ತೆ ಅಥವಾ ಮಾವ, ನಿಮ್ಮ ಜೊತೆಯಲ್ಲಿರುವಂತಹ ಸಹೋದರ ಸಹೋದರಿಯರು, ನಾದಿನಿ ಇರ್ಬೋದು, ಅತ್ತಿಗೆ ಇರ್ಬೋದು, ಯಾರೋ ಒಬ್ಬರಿಂದ ಈ ಸಂದರ್ಭ ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ಘಾಸಿಯಾಗುವಂಥ ಮಾತುಗಳನ್ನು ಕೇಳುವಂಥದ್ದಾಗುತ್ತೆ. ಹಾಗಾಗಿ ಅಂಥ ಮಾತುಗಳಿಗೆ ಹೆಚ್ಚು ಕಿವಿ ಕೊಡಬೇಡಿ. ಮನಸ್ಸಿಗೆ ಅದೇ ಒಂದು ಆಘಾತ ಆಗುವಂಥದ್ದು, ನೆಮ್ಮದಿಗೆ ಭಂಗ ತರುವಂಥದ್ದು ಇಂತಹ ಮಾತುಗಳೇ. ಹಾಗಾಗಿ ಅಂಥ ಮಾತುಗಳನ್ನು ಆದಷ್ಟು ನೀವು ಮರೆಯುವಂಥದ್ದು ಬಹಳ ಒಳ್ಳೆಯದು. ಈ ದಿನ ಸ್ವಲ್ಪ ಆಕಸ್ಮಿಕ ಖರ್ಚಾಗುವಂಥದ್ದು, ಹಾಗಾಗಿ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಸ್ತ್ರೀಯರಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇಂದು. ಯಾಕೆಂತ ಹೇಳಿದ್ರೆ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಒಂಬತ್ತರ ಸ್ಥಾನದಲ್ಲಿ ಲಕ್ಷ್ಮೀ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಭಗವಂತನ ಆರಾಧನೆ ಮಾಡುವಂಥದ್ದು, ಎಲ್ಲೋ ಒಂದು ದೇವಾಲಯ ದರ್ಶನ ಮಾಡುವಂಥದ್ದು, ಜೊತೆಗೆ ಈ ದಿನ ನೀವು ಮಾಡುವಂಥ ಸಣ್ಣ ಪುಟ್ಟ ಒಂದು ಪ್ರಯತ್ನ, ಅದಕ್ಕೆ ತಕ್ಕದಾದಂಥ ಒಂದು ಫಲ, ಆದಾಯ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಶುಭ ಲಾಭ ಎರಡೂ ಒಟ್ಟೊಟ್ಟಿಗೆ ಆಗುವಂಥದ್ದು. ಕುಟುಂಬ ಸೌಖ್ಯ ಬಹಳ ಚೆನ್ನಾಗಿದೆ, ನೆಮ್ಮದಿಯಾಗಿ ಇರ್ತೀರಿ ಈ ದಿನ. ಹಾಗೆ ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿ. ಮಿಥುನ ರಾಶಿಯ ಸಂಜಾತರಿಗೆ ಈ ಸಂದರ್ಭದಲ್ಲಿ ಬುಧ ಸುಖಾಧಿಪತಿಯಾಗಿರುವಂಥದ್ದು. ಹಾಗಾಗಿ ಬಹಳ ಶೀಘ್ರವಾಗಿ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಯಾವುದೇ ಒಂದು ಉದ್ಯೋಗದಲ್ಲಿ ಲಾಭವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ನಿಮಗೆ ಈ ದಿನ ಬರುವಂಥದ್ದು. ಹಾಗಾಗಿ ಒಂದು ಆಸೆ, ಅತಿ ಆಸೆ ಬರುವಂಥದ್ದು. ಏನಂದರೆ ಏನಾದರೂ ಮಾಡಿ ಹಣವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನುವಂಥದ್ದು. ಅದಕ್ಕಾಗಿ ವಿಶೇಷ ಫಲವನ್ನು ನೀವು ಕಾಣಲಿಕ್ಕಾಗಿ ಪ್ರಯತ್ನ ಅನ್ನುವಂಥದ್ದು ಈ ದಿನ ಬಹಳ ಜೋರಾಗಿರುವಂಥದ್ದು. ಹಾಗೆ ಜೀವನಾಧಿಪತಿ ಗುರು, ಲಾಭಾಧಿಪತಿ ಕುಜ ಆಗಿರೋದ್ರಿಂದ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಇದೆ ನೋಡಿ. ಕುಜ ನಿಮಗೆ ಒಂದು ಧೈರ್ಯ ಸ್ಥೈರ್ಯವನ್ನು ಕೊಟ್ಟರೆ, ಅಲ್ಲಿ ಗುರು ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ಒಂದು ಬುದ್ಧಿಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಇದೆ ಈ ದಿನ. ಮನಸ್ಸು ಒಂದು ಸಂಪಾದನೆಯನ್ನು ಮಾಡಬೇಕು ಅಂತ ಇದೆ, ಏನೋ ಒಂದು ಉದ್ಯೋಗ ಲವಲವಿಕೆಯಿಂದ ಸೋಮಾರಿತನ ಇಲ್ಲದೆ ದುಡಿಬೇಕು ಅನ್ನುವಂಥ ಮನಸ್ಸಿದ್ದರೆ ನಿಮಗೆ ದೇಹದಲ್ಲಿ ಒಂದು ಚೈತನ್ಯವನ್ನು ಕೊಡ್ತಾ ಇದ್ದಾನೆ ಕುಜ. ಜೊತೆಗೆ ಹೇಗೆ ಆ ಹಣವನ್ನು ಸಂಪಾದನೆ ಮಾಡಬೇಕು, ಯಾವ ಕಾರ್ಯವನ್ನು ಮಾಡಿದ್ರೆ ನಿಮಗೆ ತೃಪ್ತಿ ಸಿಕ್ಕತ್ತೆ ಮನಸ್ಸಿಗೆ ಅನ್ನುವಂಥದ್ದನ್ನು ಗುರು ಕೊಡುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಗುರುದೇವರು ಒಂಬತ್ತರ ಸ್ಥಾನದಲ್ಲಿದ್ದು,
ಅಂದರೆ ಭಾಗ್ಯ ಸ್ಥಾನದಲ್ಲಿದ್ದು ವಿಶೇಷವಾದಂಥ ಒಂದು ಬುದ್ಧಿಶಕ್ತಿಯನ್ನು ಕೊಡುವಂಥದ್ದು, ಒಂದು ಒಳ್ಳೆಯ ಇಂಟೆಲಿಜೆನ್ಸ್ ಅನ್ನುವಂಥದ್ದಿದೆ. ಅದನ್ನು ಕೆಲವರು ಸಮರ್ಪಕವಾಗಿ ಬಳಸ್ಕೊಳ್ತಾರೆ, ಕೆಲವರು ಸಮರ್ಪಕವಾಗಿ ಬಳಸ್ಕೊಳ್ಳಲ್ಲ ಅಷ್ಟೇನೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಒಂದು ಪ್ರಯತ್ನಕ್ಕೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ, ಈಗಾಗಲೇ ಹೇಳಿದಾಗೆ ಬುಧ ವಾಕ್ಶಕ್ತಿಯ ಸೂಚಕ ನೋಡಿ, ಒಂದು ಒಳ್ಳೆಯ ಮಾತುಗಾರಿಕೆ ಅನ್ನುವಂಥದ್ದು ಇದೆ. ಹಾಗಾಗಿ ಎಷ್ಟೋ ವಿಚಾರಗಳು, ಎಷ್ಟೋ ಸಮಸ್ಯೆಗಳನ್ನು ಮಾತಿನ ಮೂಲಕ ನೀವು ಪರಿಹಾರ ಮಾಡಿಕೊಳ್ತೀರಿ ಈ ಸಂದರ್ಭದಲ್ಲಿ. ಒಟ್ಟಾರೆ ನಿಮಗೆ ಈ ಸಂದರ್ಭ ಗುರು ಮತ್ತು ಬುಧ ಇಬ್ಬರೂ ಜೊತೆ ಜೊತೆಯಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ನಿಂತಿರುವಂಥದ್ದು, ಅದನ್ನು ಆದಷ್ಟು ನೀವು ಉಪಯೋಗಿಸ್ಕೊಳ್ಳಿ ಈ ಅವಕಾಶವನ್ನು ಅನ್ನುವಂಥದ್ದು. ಒಂದು ಒಳ್ಳೆಯ ಆಪರ್ಚುನಿಟಿ ಈ ದಿನ ಸಿಕ್ಕತ್ತೆ, ಅದನ್ನು ಹೇಗೆ ಬಳಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಭವಿಷ್ಯ ಅಥವಾ ನಿಮ್ಮ ಒಂದು ಆದಾಯ ವ್ಯಯಾದಿಗಳು ನಿಂತಿರುವಂಥದ್ದು. ಹಾಗೆ ದಾನ ಧರ್ಮದಲ್ಲಿ ಈ ದಿನ ವಿಶೇಷ ಆಸಕ್ತಿ ಮೂಡುವಂಥದ್ದು ನೋಡಿ. ಏಕೆಂತ ಹೇಳಿದ್ರೆ ಒಂದು ಅನಿರೀಕ್ಷಿತವಾಗಿ ದ್ರವ್ಯ ಲಾಭ ಆಗುವಂಥದ್ದು, ಹಣ ಒಂದು ವರಮಾನ ಅನ್ನುವಂಥದ್ದು ಸಿಕ್ಕಿದಾಗ ಏನೋ ಸ್ವಲ್ಪ ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಈ ದಿನ ಆಗುವಂಥದ್ದಾಗುತ್ತೆ. ಹಾಗೆ ನೀವು ಮಾಡುವಂಥ ಒಂದು ಕೆಲಸ ನಾಲ್ಕು ಜನರಿಗೆ ಇಷ್ಟ ಆಗಿ ನಿಮ್ಮ ಒಂದು ಅಂತಸ್ತು ಕೀರ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ನಾಲ್ಕು ಜನ ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ಮಾತಾಡಿಕೊಳ್ಳುವಂಥದ್ದು, ಇದು ನಿಮಗೆ ಸಂತೃಪ್ತಿಯನ್ನು ತರುವಂಥದ್ದು. ಹಾಗೆ ಆರೋಗ್ಯದಲ್ಲಿ ಸಂದರ್ಭ ಚೇತರಿಕೆ ಇದೆ, ಅದರಲ್ಲೂ ಕುಟುಂಬದಲ್ಲಿ ಹಿರಿಯರ ಒಬ್ಬರ ಆರೋಗ್ಯ ಸ್ವಲ್ಪ ನಿಮಗೆ ಕಸಿವಿಸಿಯನ್ನು ತಳಮಳವನ್ನು ತಂದಿತ್ತು, ಆದರೆ ಅದರಲ್ಲಿ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇರೋದರಿಂದ ಮನಸ್ಸಿಗೆ ದಿನ ಸಮಾಧಾನ. ಹೊಸ ವ್ಯವಹಾರದಲ್ಲಿ ಲಾಭಾಂಶ ಇರುವಂಥದ್ದು, ಹಾಗಾಗಿ ಹೊಸದಾಗಿ ಪ್ರಾರಂಭ ಆಗಿರುವಂಥ ಯಾವುದೇ ವ್ಯವಹಾರಗಳು ವ್ಯಾಪಾರಗಳಿದ್ದರೂ ಕೂಡ ಅದು ನಿಮಗೆ ಲಾಭವನ್ನು ತರುತ್ತೆ. ಆದರೆ ಈ ಸಂದರ್ಭ ಹೊಸದಾಗಿ ಯಾವುದೇ ಒಂದು ಪ್ರಯತ್ನ ಅನ್ನುವಂಥದ್ದನ್ನು ಮಾಡಬೇಡಿ, ಒಂದು ನಾಲ್ಕು ದಿನ ಕಳೀಲಿ, ನಂತರ ಯಾವ ಸಂದರ್ಭ ನೀವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ತಿಳಿದು ಮುಂದುವರಿಯುವಂಥದ್ದು ಒಳ್ಳೆಯದು. ಈಗ ಮಾಡಿದ್ರೆ ಹೆಚ್ಚಿನ ಫಲವನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಈ ದಿನ ಮಾಡಬೇಕಾಗಿರುವಂಥದ್ದು ಯಾರನ್ನು ಹೆಚ್ಚು ನಂಬಬೇಡಿ, ನಂಬಿಕೆ ದ್ರೋಹ ಅನ್ನುವಂಥದ್ದಾಗತ್ತೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಇಷ್ಟದೇವರ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಸಂಜಾತರಿಗೆ ಜೀವನಾಧಿಪತಿ ಕುಜ, ಹಾಗಾಗಿ ಸುಖ ಜೀವನ ಅನ್ನುವಂಥದ್ದು ಸದಾಕಾಲ ನಿಮಗಿಲ್ಲ, ಎಲ್ಲೋ ಒಂದು ಕಡೆ ಅಡೆತಡೆಗಳು ಇರುವಂಥದ್ದು. ಆದರೂ ಕೂಡ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳುವಂಥದ್ದು, ಸುಖ ನಿಮಗೆ ಬರಲಿಲ್ಲ ಅಂದರೆ ಸುಖದ ಜೊತೆಗೆ ನೀವಿರುವಂಥದ್ದು, ಅದನ್ನು ಹೇಗೋ ಮಾಡಿ ದಕ್ಕಿಸ್ಕೊಳ್ತೀರಿ, ಗಿಟ್ಟಿಸ್ಕೊಳ್ತೀರಿ, ಅಂತಹ ಒಂದು ಚಾಣಾಕ್ಷತನ ನಿಮ್ಮಲ್ಲಿರುವಂಥದ್ದು. ಕಷ್ಟಪಟ್ಟಾದರೂ ಕೆಲಸ ಮಾಡಿ ಸಂಪಾದನೆ ಮಾಡಿ ಅದನ್ನು ನಿಮ್ಮ ಸೌಖ್ಯಕ್ಕೆ ಬಳಸ್ಕೊಳ್ಳುವಂಥದ್ದು, ಅದು ನಿಮ್ಮಲ್ಲಿರುವಂಥ ಒಂದು ವಿಶೇಷ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಚಂದ್ರ ನಿಮಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟಿರುವಂಥದ್ದು, ಎಲ್ಲೂ ಒಂದು ಮೋಸ ತಳಕೆಳಕು ತಟವಟ ಅನ್ನುವಂಥದ್ದಿಲ್ಲ, ಎಲ್ಲವೂ ಸಾದಾ ಸೀದಾ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬರುವಂಥದ್ದೇ. ಹಾಗೆ ಒಂದು ಸ್ಥಿರ ಸ್ವತ್ತುಗಳನ್ನು ಮಾರಾಟ ಮಾಡೋದರಿಂದ ಅಥವಾ ಕೊಳ್ಳೋದರಿಂದ ಉತ್ತಮ ಲಾಭವನ್ನು ಪಡ್ಕೊಳ್ತೀರಿ, ಒಳ್ಳೆಯ ವರಮಾನ ಅನ್ನುವಂಥದ್ದು ಇದೆ, ನಿಮಗೆ ಶುಭ ಲಾಭ ಎರಡೂ ಆಗುವಂಥದ್ದು. ಯಾವುದೇ ಒಂದು ಸ್ಥಿರಾಸ್ತಿಯನ್ನು, ಒಂದು ಜಮೀನನ್ನು, ಮನೆಯನ್ನು, ಸೈಟನ್ನು, ಒಂದು ಅಪಾರ್ಟ್ಮೆಂಟಲ್ಲಿ ಇರುವಂಥದ್ದು, ಯಾವುದೇ ಒಂದನ್ನು ಕ್ರಯ ವಿಕ್ರಯ ಮಾಡುವಂಥ ಸಂದರ್ಭ ನಿಮಗೆ ಈ ದಿನ ಹೆಚ್ಚಿನ ಲಾಭಾಂಶವನ್ನು ತರುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಪ್ರಸ್ತಾವನೆ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಮುಂದುವರಿಸಿ, ಅದನ್ನು ಒಳ್ಳೆಯದಾಗತ್ತೆ. ಇನ್ನು ಲಗ್ನಾಧಿಪತಿಯಾದಂತಹ ಚಂದ್ರ ಈ ಸಂದರ್ಭದಲ್ಲಿ ನಿಮಗೆ ಕಳತ್ರ ಸ್ಥಾನದಲ್ಲಿರುವಂಥದ್ದು, ಏಳರ ಸ್ಥಾನದಲ್ಲಿರುವಂಥದ್ದು, ಹಾಗಾಗಿ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ, ಬಹಳ ತಿಳಿಯಾದಂಥ ವಾತಾವರಣ, ಕ್ಲಿಯರಾಗಿದೆ, ಎಲ್ಲೂ ಕೂಡ ಗೊಂದಲ ಗೋಜಲು ಅನ್ನುವಂಥದ್ದಿಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ನಿಮ್ಮ ಮಾತಿಗೆ ಮನ್ನಣೆ ಅನ್ನುವಂಥದ್ದು ಇದೇ ಇದೆ. ಹಾಗಾಗಿ ಏನಾದರೂ ಸಾಧನೆ ಮಾಡಲಿಕ್ಕೆ ಮನೆಯವರೆಲ್ಲ ನಿಮ್ಮ ಜೊತೆ ಇರುವಂಥದ್ದು, ಇದು ನಿಮಗೆ ಒಂದು ಉತ್ಸಾಹ ಚೈತನ್ಯವನ್ನು ತಂದುಕೊಡುವಂಥದ್ದು. ಹಾಗೆ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಭಾಗ್ಯ ಇರುವಂಥದ್ದು, ಹಾಗಾಗಿ ಅಂಥ ಒಂದು ಪ್ರಸ್ತಾವನೆ ಬರಲಿ, ಅಂಥ ಒಂದು ಚರ್ಚೆ ಮಾತುಕತೆ ಮನೆಯಲ್ಲಿ ಆಗುವಂಥದ್ದಿದೆ ಈ ದಿನ. ಹಾಗಾಗಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥದ್ದು, ಈಗಾಗಲೇ ನೀವು ಸಂಕಲ್ಪ ಮಾಡಿರುವಂತೆ ಅಲ್ಲಿ ಹೋಗಿ ಭಗವಂತನ ಸೇವೆಯನ್ನು ಮಾಡಿ ದರ್ಶನವನ್ನು ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ ನಿಮಗೆ. ಈ ಸಂದರ್ಭ ಸ್ವಲ್ಪ ಕಾರ್ಯ ಸಾಧನೆಗಾಗಿ ತಿರುಗಾಟ ಇರುವಂಥದ್ದು, ಓಡಾಟ ಅನ್ನುವಂಥದ್ದು ವಿಪರೀತವಾಗಿ ಇರುವಂಥದ್ದು ಈ ದಿನ. ಯಾವುದೋ ಒಂದು ಉದ್ದೇಶಿತ ಕಾರ್ಯಕ್ಕೆ ಹೋಗಿ ಬರುವಂಥದ್ದು, ಕಾರ್ಯ ಸಫಲವಾಗುತ್ತೆ, ಆದರೆ ಓಡಾಟ ನಿಮಗೆ ದೈಹಿಕ ಶ್ರಮವನ್ನು ತಂದುಕೊಡುವಂಥದ್ದು. ಹಾಗಾಗಿ ಈ ದಿನದ ಪ್ರಯಾಣದ ಸಂದರ್ಭ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ಇನ್ನು ಮನಸ್ಸಿನಲ್ಲಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಇರುವಂಥದ್ದು, ಒಂದು ನಾಳಿನ ಭವಿಷ್ಯದ ಚಿತ್ರಣ ಅಸ್ಪಷ್ಟವಾಗಿರುವಂಥದ್ದು,
ಮುಂದೆ ನೋಡಿದ್ರೆ ನಿಮ್ಮ ಗುರಿ ನಿಮಗೆ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಗುರಿಯನ್ನು ಸರಿಯಾಗಿ ಸೆಟ್ ಮಾಡಿಲ್ಲ ನೀವು. ಹಾಗಾಗಿ ಈ ದಿನ ನಿಮಗೆ ಒಳ್ಳೆಯ ಅವಕಾಶ ಇರುವಂಥದ್ದು. ಅಂದರೆ ನಾಳೆ ಏನಾಗಬೇಕು, ನಾನು ಏನನ್ನು ಉನ್ನತ ವ್ಯಾಸಂಗ ಮಾಡಬೇಕು, ಹೇಗೆ ಸೆಟ್ಲಾಗಬೇಕು ಜೀವನದಲ್ಲಿ ಅಂತ ಹೇಳಲಿಕ್ಕೆ ಅಥವಾ ಅದನ್ನು ತೀರ್ಮಾನ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಒಂದು ವಾತಾವರಣ ಸಿಕ್ಕತ್ತೆ ನಿಮಗೆ. ಯಾರೋ ಸ್ನೇಹಿತರು, ಗುರುಗಳು, ಹಿರಿಯರು ಮಾರ್ಗದರ್ಶನ ಮಾಡುವಂಥದ್ದಿದೆ. ಒಂದು ಮಾತುಕತೆ ಈ ಸಂದರ್ಭ ನಡೆಯುವಂಥದ್ದು, ಅದರ ಸಂಬಂಧ ಸ್ವಲ್ಪ ನೀವು ಯೋಚನೆ ಮಾಡಿ, ಆಲೋಚನೆ ಮಾಡಿ, ಭವಿಷ್ಯ ಚೆನ್ನಾಗಾಗತ್ತೆ. ಹಾಗಾಗಿ ಎಲ್ಲಿ ಒಂದು ಪ್ಲ್ಯಾನ್ ಇದೆ ಅಂದರೆ ಭವಿಷ್ಯದ ಬಗ್ಗೆ, ಅದು ಸಕ್ಸಸ್ ಆಗುವಂಥದ್ದು. ಒಂದು ಹ್ಯಾಪಿಸೈಡ್ ಆಗಿದ್ದರೆ ಜೀವನ ಅದು ಎಲ್ಲೂ ಕೂಡ ನೀವು ನೆಲೆ ಇಲ್ಲ, ಗುರಿಯನ್ನು ತಲುಪಲ್ಲ. ಹಾಗಾಗಿ ಒಂದು ಜೀವನದಲ್ಲಿ ಒಂದು ಗೋಲನ್ನು ಸೆಟ್ ಮಾಡಿಕೊಳ್ಳುವಂಥ ಒಂದು ಅತ್ಯುತ್ತಮ ಒಂದು ಸನ್ನಿವೇಶ ನಿಮಗೆ ಈ ದಿನ ಬರುವಂಥದ್ದು. ಹಾಗೆ ವ್ಯಾಪಾರದಲ್ಲಿ ಲಾಭಾಂಶ ಇದೆ. ಈ ಅನ್ಯ ಜನರಲ್ಲಿ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭ ಸ್ವಲ್ಪ ನಿಮ್ಮ ಕ್ಲೈಂಟ್ಸು, ನಿಮ್ಮ ಗಿರಾಕಿಗಳು ಅವರೊಟ್ಟಿಗೆ ಏನೋ ಜಗಳ, ಸಣ್ಣ ಪುಟ್ಟ ವೈಮನಸ್ಸಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವ್ಯಾಪಾರಸ್ಥರು ಸ್ವಲ್ಪ ಎಚ್ಚರಿಕೆ, ನಿಮ್ಮ ಮಾತನ್ನು ಬಹಳ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ನೀವು ಈಗಾಗಲೇ ಹೇಳಿದಾಗೆ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯ ಸಂಜಾತರಿಗೆ ಪೂರ್ವ ಪುಣ್ಯಸ್ಥಾನಾಧಿಪತಿಯಾದಂತಹ ಗುರುದೇವರು ಒಂದು ಸುಖ, ಶಾಂತಿ, ನೆಮ್ಮದಿಯನ್ನು ತಂದುಕೊಡುವಂಥದ್ದು. ತುಂಬ ಸೌಖ್ಯ ಅನ್ನುವಂಥದ್ದು ಇದೆ, ತೃಪ್ತಿ ಇದೆ. ಈ ದಿನ ಮಾಡುವಂತಹ ಕೆಲಸ ಯಶಸ್ವಿಯಾಗುವಂಥದ್ದು, ಹಾಗೆ ಆ ಕೆಲಸದಿಂದ ಬರುವಂಥ ಒಂದು ವರಮಾನ, ಜೊತೆಗೆ ಅದು ನಿಮ್ಮ ಸುಖ ಸೌಕರ್ಯಕ್ಕೆ ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಆತ್ಮತೃಪ್ತಿ ಅನ್ನುವಂಥದ್ದು ಇದೆ. ತುಂಬ ಸಂತೋಷವಾಗಿರುವಂತಹ ದಿನ ಇಂದು. ಅದರಲ್ಲೂ ನಿಮಗೆ 4ರ ಸ್ಥಾನ ಮತ್ತು 9ರ ಸ್ಥಾನದಲ್ಲಿ, ಅಂದರೆ ಇಲ್ಲಿ ಸುಖ ಸ್ಥಾನದಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಕುಜ, ಹಾಗೆ ಭಾಗ್ಯಸ್ಥಾನದಲ್ಲಿ 9ರ ಸ್ಥಾನ ಅಂದರೆ ಮೇಷರಾಶಿಯ ಅಧಿಪತಿ ಕುಜ. ಈ ಕುಜನಿಂದ ನಿಮಗೆ ವಿಶೇಷವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಒಂದು ಸದಾವಕಾಶ ಸಿಕ್ಕುವಂಥದ್ದು. ನಿಮಗೆ ಸಾಮಾನ್ಯವಾಗಿ ಒಂದು ಭೌತಿಕವಾಗಿ, ಆರ್ಥಿಕವಾಗಿ ಸುಖ ಇದೆ ಅಂತಂದರೆ ಅದು ಕುಜನ ಪ್ರಭಾವದಿಂದ ಇರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತಾ ಇದೆ, ಎಷ್ಟೇ ಕಷ್ಟ ಇದ್ದರೂ ಆ ಕೆಲಸವನ್ನು ಮಾಡ್ತೀರಿ, ಶ್ರಮ ಎಷ್ಟೇ ಇದ್ದರೂ ಕೂಡ ಅದರ ಲೆಕ್ಕಕ್ಕಿಲ್ಲ ನಿಮಗೆ, ಆ ರೀತಿ ಮುಂದುವರಿತೀರಿ. ಕಾರಣ ಕುಜನ ಪ್ರಭಾವ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಚಂದ್ರ ಷಷ್ಠದಲ್ಲಿ ಇರುವಂಥದ್ದು, ಈ ಷಷ್ಠದಲ್ಲಿರುವಂತಹ ಭಾವ ಅಂದರೆ ಇಲ್ಲಿ ಆರೋಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಆರೋಗ್ಯ ವರ್ಧನೆ ಇದೆ, ವೃದ್ಧಿಯಾಗತ್ತೆ, ದೇಹದಲ್ಲಿ ಚೈತನ್ಯ ಇದೆ. ಆದರೆ ಎಲ್ಲೋ ಒಂದು ಕಡೆ ಸೋಮಾರಿತನ ಈ ದಿನ ಕಾಡಬಹುದು ನಿಮಗೆ. ಚಂದ್ರನ ಪ್ರಭಾವ ಇದನ್ನು ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡಲಿಕ್ಕೆ ಇಷ್ಟ ಆಗಲ್ಲ, ಮನಸ್ಸು ಒಪ್ತಾ ಇಲ್ಲ. ಮನಸ್ಸು ಮಾಡಿದ್ರೆ ಮಾಡ್ತೀರಿ, ಆದರೆ ಮನಸ್ಸನ್ನು ಮಾಡಿಸುವಂಥದ್ದೇ ಬಹಳ ಕಷ್ಟಕರವಾದಂಥ ಕೆಲಸವಾಗುತ್ತೆ. ಹಾಗಾಗಿ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಇಲ್ಲ ಈ ಕೆಲಸ ಮಾಡಲೇಬೇಕು ಅನ್ನುವಂಥದ್ದು ನಿಮಗೆ ನೀವೇ ಒಂದು ಕಂಡೀಷನನ್ನು ಇಂಪೋಸ್ ಮಾಡಿಕೊಳ್ಳಿ. ಆಗ ಮಾತ್ರ ಕೆಲಸಗಳು ಈ ದಿನ ಪ್ರಾರಂಭ ಆಗಿ ಯಶಸ್ಸನ್ನು ಕಾಣುವಂಥದ್ದು. ಹಾಗೆ ಪ್ರಿಯಜನರ ಸಂದರ್ಶನದಿಂದ ನಿಮಗೆ ಇಷ್ಟವಾಗುವಂಥವರು, ಬಂಧುಗಳು, ಮಿತ್ರರು, ಅವರ ಜೊತೆ ಮಾತಾಡುವಂಥದ್ದು ಬಹಳ ಪ್ರಿಯವಾದಂತಹ ಒಂದು ಸಂದರ್ಭ. ನಿಮಗೆ ತುಂಬ ಖುಷಿ, ತುಂಬ ಸಂತೋಷ ಆ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುವಂಥದ್ದು. ಇನ್ನು ಸ್ತ್ರೀಯರಿಗೆ ಅನುಕೂಲಕರವಾಗಿರುವಂತಹ ದಿನ, ನಿಮ್ಮ ಕನಸು ನನಸಾಗುವಂಥದ್ದು, ನಿಮ್ಮ ಪ್ರಯತ್ನಗಳೆಲ್ಲ ತುಂಬ ಫಲವನ್ನು ಕೊಡುವಂಥದ್ದು, ನೀವು ಏನು ನಿರೀಕ್ಷೆ ಮಾಡ್ತೀರೋ ಹೆಚ್ಚು ಕಮ್ಮಿ ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆ ಈ ದಿನ ನಿಮಗೆ ತುಂಬ ಸಂತೃಪ್ತಿಯನ್ನು ತಂದುಕೊಡುವಂಥದ್ದು. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ತುಂಬ ಲಾಭಾಂಶ ಅನ್ನುವಂಥದ್ದು ಇದೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕದಾದಂತಹ ಫಲವನ್ನು ಈ ದಿನ ಅನುಭವಿಸ್ತೀರಿ. ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡೋ ಯೋಗ ಇದೆ ನೋಡಿ. ಹಾಗಾಗಿ ಏನಾದರೂ ಒಂದು ಆಸ್ತಿ ಕೊಳ್ಳುವಂಥ ವಿಚಾರ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಪ್ರಸ್ತಾಪ ಮಾಡಿ, ಮುಂದುವರಿರಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಭಯ ಕಾಡುವಂಥದ್ದು, ಏನೋ ಒಂದು ಅಳುಕು, ಅಂಜಿಕೆ ಅನ್ನುವಂಥದ್ದು ಇದೆ. ಅಷ್ಟೊಂದು ಮನಸ್ಸು ನಿರಾಳವಾಗಿಲ್ಲ, ಎಲ್ಲೋ ಒಂದು ಕಡೆ ಭಯ, ಭಯ ಭಯದಲ್ಲೇ ಕೆಲಸ ಮಾಡುವಂಥದ್ದಾಗತ್ತೆ. ಇದಕ್ಕೆ ನಿಮ್ಮ ಒಂದು ಆ ಕಾರ್ಯಕ್ಷೇತ್ರದಲ್ಲಿರುವಂಥ ತಿಳುವಳಿಕೆಯ ಮಟ್ಟ ಸ್ವಲ್ಪ ಕಡಿಮೆ ಇರ್ಬೋದು, ಆ ಇನ್ಸೈಟ್ಸ್ ಅನ್ನುವಂಥದ್ದು ಕಡಿಮೆ ಇರ್ಬೋದು ಕೆಲಸದ ಬಗ್ಗೆ, ಸ್ವಲ್ಪ ಅದನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಿಮ್ಮ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು, ಏನೋ ಪ್ರಯತ್ನ ಮಾಡ್ತೀರಿ ಆದರೂ ಅದು ಪೂರ್ಣ ಆಗಲ್ಲ, ಈ ದಿನ ನಿಮಗೆ ಫಲವನ್ನು ಅದು ತಂದುಕೊಡಲ್ಲ, ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ಮೂಡಿಸುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಕಾರ್ಯಸಿದ್ಧಿಗಾಗಿ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯ ಸಂಜಾತರು
ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ಕೊಟ್ಟಿರುವಂತಹ ಒಂದು ಒಳ್ಳೆ ಚಿಂತನೆ, ಒಳ್ಳೆ ಆಲೋಚನೆ ಏನು ಅಂತ ಹೇಳಿದ್ರೆ ಇದ್ದುದರಲ್ಲಿಯೇ ತೃಪ್ತಿ ಪಡುವಂಥದ್ದು. ಸಾಮಾನ್ಯ ಆಸೆ ಅತಿ ಆಸೆ ಅನ್ನುವಂಥದ್ದು ಇದೆ, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಹಂಬಲ, ಉತ್ಸಾಹ, ಧೈರ್ಯ ಎಲ್ಲವೂ ಇದೆ. ಯಾಕೆಂದರೆ ನಿಮ್ಮ ಗೋಚಾರ ಫಲದಂತೆ ಈ ದಿನ ವಿಶೇಷ ಸಾಧನೆ ಮಾಡುವಂಥ ದಿನ. ನಿಮ್ಮ ಒಂದು ರಾಶಿಯಾಧಿಪತಿಯಾದಂತಹ ಬುಧ ಅಂತಹ ಒಂದು ವಿವೇಕವನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಒಂದು ಸಿಕ್ಸ್ತ್ ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಸಂದರ್ಭ. ಏನು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ, ಏನು ಮಾಡೋದರಿಂದ ನಿಮಗೆ ಸಂತೃಪ್ತಿ ಸಿಕ್ಕತ್ತೆ ಅನ್ನುವಂಥದ್ದು. ಯಾವತ್ತೂ ಕೂಡ ನೀವು ಸುಖ ಜೀವನವನ್ನು ಬಯಸುವಂಥವ್ರು, ನಿಮ್ಮ ಜೀವನ ಕೂಡ ಹೆಚ್ಚು ಕಮ್ಮಿ ಆಗೇ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಸುಖವಾಗೇ ಇರ್ತೀರಿ, ಎಲ್ಲೂ ಕೂಡ ನಿಮಗೆ ತೊಂದರೆಗಳು ಅಗಾಧವಾದಂತಹ ತೊಂದರೆಗಳಿಲ್ಲ. ಎಲ್ಲೋ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು, ಅದನ್ನು ನಿಭಾಯಿಸ್ತೀರಿ, ಅದನ್ನು ಹೇಗೋ ಪರಿಹಾರ ಮಾಡಿಕೊಂಡು ಮುಂದೆ ಮುಂದೆ ಸಾಗುವಂಥದ್ದು. ಎಷ್ಟೇ ಕಷ್ಟಗಳು, ತೊಂದರೆಗಳು, ಅಡಚಣೆಗಳು ಬಂದರೂ ಕೂಡ ಜೀವನದಲ್ಲಿ ಸೌಕರ್ಯಗಳು ನಿಮಗೆ ಯಾವತ್ತೂ ಕಡಿಮೆ ಆಗಲ್ಲ, ಇದ್ದುದರಲ್ಲೇ ಸಂತೃಪ್ತಿಯ ಜೀವನ ನಿಮ್ಮದಾಗಿರುವಂಥದ್ದು. ಹಾಗೆ ಈ ದಿನ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡೋದರಿಂದ, ಅದರಲ್ಲೂ ಹೇಗೆ ಮಾಡಬೇಕು ಅನ್ನೋವಂಥದ್ದನ್ನು ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥದ್ದು, ಒಳ್ಳೆಯ ಇಂಟೆಲಿಜೆನ್ಸನ್ನು ಕೊಡ್ತಾ ಇದ್ದಾನೆ. ಅದರಿಂದ ಈ ದಿನದ ಕೆಲಸ ಕಾರ್ಯಗಳು ಯಶಸ್ವಿ, ಜೊತೆಗೆ ಉತ್ತಮ ಸೌಕರ್ಯಗಳನ್ನು ಹೊಂದುತ್ತೀರಿ. ಕೆಲವು ಕಷ್ಟಗಳು ಬರಬಹುದು, ಸಂಕಟಗಳು ಬರಬಹುದು, ತೊಂದರೆಗಳು ಈ ದಿನ ಕೂಡ ಎದುರಾಗಬಹುದು. ಆದರೆ ಅದನ್ನು ನಿಭಾಯಿಸುವಂಥ, ನಿವಾರಿಸುವಂಥ ಒಂದು ಪ್ರಯತ್ನ ಮಾಡ್ತೀರಿ. ಇದಕ್ಕೆ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸಂಗಾತಿ, ಪತಿ ಅಥವಾ ಪತ್ನಿ, ಮಕ್ಕಳು, ನಿಮ್ಮ ತೀರ ಬೇಕಾದಂತಹ ಕುಟುಂಬ ವರ್ಗದವರು ನಿಮ್ಮ ಜೊತೆ ಇದ್ದು ಅಂತಹ ಒಂದು ಸಂಕಟಗಳನ್ನು ಅಥವಾ ಸಂಕಷ್ಟಗಳನ್ನು ತೊಲಗಿಸ್ಲಿಕ್ಕೆ ಸಹಾಯವನ್ನು ಈ ದಿನ ಮಾಡುವಂಥವ್ರು. ಹಾಗಾಗಿ ನಿಮಗೆ ಈ ದಿನ ಬೆಂಬಲ ಅನ್ನುವಂಥದ್ದು ಇದೆ, ಒಂದು ಒಳ್ಳೆ ಟೀಮ್ ವರ್ಕ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಅನ್ನುವಂಥದ್ದು ಇದೆ. ಹಾಗಾಗಿ ಏಕಾಂಗಿಯಾಗಿ ಮಾಡುವಂತಹ ಕೆಲಸಗಳು ಈ ದಿನ ಪೂರ್ಣವಾಗಲ್ಲ, ಎಲ್ಲೋ ಅಪೂರ್ಣವಾಗಿ ಅಲ್ಲಲ್ಲೇ ನಿಲ್ಲುವಂಥದ್ದಾಗತ್ತೆ, ಅರ್ಧಂಬರ್ಧ ಆಗುವಂಥದ್ದು. ಆದರೆ ಒಬ್ಬರ ಜೊತೆ ಮಾಡುವಂತಹ ಕೆಲಸ ಏನಿದೆ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ವ್ಯವಹಾರಗಳಿದ್ದರೆ ತುಂಬ ಯಶಸ್ಸನ್ನು ಕಾಣ್ತೀರಿ ಈ ದಿನ. ಒಳ್ಳೆಯ ಲಾಭಾಂಶ ಇದೆ, ಒಳ್ಳೆಯ ವಿಸ್ತರಣೆ ಅನ್ನುವಂಥದ್ದು ಆಗುತ್ತೆ. ಬಿಸ್ನೆಸ್ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಈ ದಿನ ಬಹಳ ಒಳ್ಳೆಯ ದಿನ. ಒಳ್ಳೆಯ ಆಲೋಚನೆ ಮಾಡಿ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ದಿನ ಸಕ್ಸಸ್ ಆಗಿಬಿಡ್ತೀರಿ. ಹಾಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕ ಯುವತಿಯರಿಗೆ ನಿಮ್ಮಲ್ಲಿ ಸ್ವಲ್ಪ ಚಂಚಲತೆ ಅನ್ನುವಂಥದ್ದು ಇದೆ. ಬುಧ ಒಳ್ಳೆಯ ಬುದ್ಧಿಯನ್ನು ಕೊಟ್ಟರೆ ಅದೇ ಬುದ್ಧಿ ಸ್ವಲ್ಪ ಚಂಚಲ ಬುದ್ಧಿ ಅನ್ನುವಂಥದ್ದು ಇದೆ. ಹಾಗಾಗಿ ಕಾರ್ಯದಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ವೃಥ ಸಮಯ ವ್ಯಯವಾಗುವಂಥದ್ದು, ಸ್ವಲ್ಪ ಹಣವೂ ಕೂಡ ವ್ಯಯವಾಗುವಂಥದ್ದಾಗುತ್ತೆ, ಸ್ವಲ್ಪ ಜಾಗ್ರತೆ ಈ ಸಂದರ್ಭದಲ್ಲಿ. ಹಾಗೆ ಕೆಲವು ದುಷ್ಟಜನರ ಸಹವಾಸದಿಂದ ತೊಂದರೆಗಳು ಉಂಟಾಗುವಂಥದ್ದು. ನೋಡಿ, ಕೆಟ್ಟ ಜನರು, ಕೆಟ್ಟ ಸ್ನೇಹಿತರು ನಿಮ್ಮನ್ನು ಈ ದಿನ ತಪ್ಪು ದಾರಿಗೆ ಇಡಿಸುವಂಥವ್ರು, ನಿಮ್ಮಿಂದ ಒಂದು ತಪ್ಪನ್ನು ಮಾಡಿಸುವಂಥವ್ರಾಗತ್ತೆ. ಹಾಗಾಗಿ ಅಂಥ ಸ್ನೇಹಿತರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಈ ದಿನ ಇರಬೇಕಾಗತ್ತೆ. ಇನ್ನು ಕೃಷಿಕರಿಗೆ ಸಾಧಾರಣವಾಗಿರುವಂಥ ಲಾಭ ಇರುವಂಥದ್ದು, ಪಶುಪಾಲನೆ ಮಾಡುವಂಥವ್ರಿಗೂ ಕೂಡ ಈ ದಿನ ಲಾಭ ನಿರೀಕ್ಷಿತ ಮಟ್ಟದಲ್ಲಿಲ್ಲ, ಆದರೆ ಶ್ರಮ ಅಂತೂ ತುಂಬ ಆಗತ್ತೆ ಈ ದಿನದಲ್ಲಿ. ಇನ್ನು ಯಾವುದೋ ಒಂದು ವಸ್ತ್ರಾಭರಣಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ, ಆಭರಣ ಖರೀದಿ ಮಾಡುವಂಥದ್ದು. ಯಾಕೆಂದರೆ ಮನೆಯಲ್ಲಿ ನಡೆಯುವಂಥ ಒಂದು ಶುಭ ಕಾರ್ಯ, ಇದಕ್ಕೆ ಬೇಕಾಗುವಂಥ ಒಂದು ಸಿದ್ಧತೆ, ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬರಬಹುದು. ಆರೋಗ್ಯದಲ್ಲಿ ಚೇತರಿಕೆ ಇದೆ, ಒಳ್ಳೆಯ ಆರೋಗ್ಯ ಇದೆ, ಹಣಕಾಸಿನ ಸ್ಥಿತಿಗತಿ ಚೆನ್ನಾಗಿದೆ. ಅದಕ್ಕಾಗಿ ಈ ದಿನ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ನೀವು ಶ್ರೀಕೃಷ್ಣ ಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯ ಸಂಜಾತರು ಜವಾಬ್ದಾರಿಯನ್ನು ಹೊರುವಂಥ ವ್ಯಕ್ತಿಗಳು. ಯಾವುದೇ ಒಂದು ಕೆಲಸ ಇರಲಿ, ಅದನ್ನು ಆ ರೆಸ್ಪಾನ್ಸಿಬಿಲಿಟಿಯನ್ನು ಬೇಗ ನೀವು ತೆಗೆದುಕೊಳ್ಳುವಂಥವ್ರು. ಕುಟುಂಬದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿರಲಿ, ಅಥವಾ ಸ್ನೇಹಿತರ ಜೊತೆ ಇರಲಿ, ಬಂಧುಗಳ ಜೊತೆ ಇರಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳು, ಒಂದು ಸಭೆ ಸಮಾರಂಭಗಳು ಏನೇ ಇದ್ದರೂ ನಿಮ್ಮತನ ಅನ್ನುವಂಥದ್ದು ನಿಮ್ಮ ಜವಾಬ್ದಾರಿ. ನೀವೊಬ್ಬರಿದ್ದರೆ ಸಾಕು ಕೆಲಸ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ನಿಮ್ಮ ಮೇಲೆ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಿದ್ದೀರಿ. ಹಾಗೆ ಇಲ್ಲಿ ಖರ್ಚು ವೆಚ್ಚಗಳು ಕೂಡ ಹಾಗೆ ಆಗುವಂಥದ್ದು. ಯಾಕೆಂದರೆ ಒಂದು ಕಡೆ ಎಲ್ಲೋ ಜವಾಬ್ದಾರಿ ಅನ್ನುವಂಥದ್ದು ಬಂದರೆ ಬರುವಂಥ ಒಂದು ಕಷ್ಟ ನಷ್ಟಗಳಿಗೆ ನೀವೇ ಭಾಗಿದಾರರಾಗಬೇಕು, ನೀವೇ ತಲೆಯನ್ನು ಕೊಡಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಜಾಗ್ರತೆ ಇರಬೇಕು. ಹಾಗೆ ವರಮಾನ ಚೆನ್ನಾಗಿದೆ ಈ ದಿನದ. ಆದಾಯ, ವ್ಯಾಪಾರ ವ್ಯವಹಾರಗಳು, ಯಾವುದೇ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ಅದು ನಿಮಗೆ ಯಶಸ್ಸನ್ನು ತಂದುಕೊಡುವಂಥದ್ದು. ಕಾರಣ, ನಿಮ್ಮ ಜೀವನದಲ್ಲಿ ಹಣವನ್ನು ಕೊಡುವಂಥ ಅಧಿಕಾರ ಹೊಂದಿರುವಂಥವರು ಗುರು ಮಾತ್ರ. ಹಾಗಾಗಿ 3 ಮತ್ತು 6ನೇ ರಾಶಿಗಳಿಗೆ ಗುರುದೇವರೇ ಅಧಿಪತಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ 3 ವಿಕ್ರಮ ಸ್ಥಾನದಲ್ಲಿ, 6 ಆರೋಗ್ಯ ಸ್ಥಾನದಲ್ಲಿ ಅಥವಾ ಋಣ ಸ್ಥಾನದಲ್ಲಿ ಗುರುದೇವರಿರುವಂಥದ್ದು.
ನೋಡಿ, ಇಲ್ಲಿ ಎಷ್ಟು ಕಷ್ಟಪಟ್ಟು ಹಣ ದುಡಿದ್ರೂ ಕೂಡ ಮೂರು ನಿಮಗೆ ವಿಕ್ರಮ ಸ್ಥಾನ. ಪರಾಕ್ರಮದಿಂದ, ಧೈರ್ಯ ಸ್ಥೈರ್ಯದಿಂದ ಕಷ್ಟಪಟ್ಟು ದೈಹಿಕ ಶ್ರಮ ಬೆವರು ಸುರಿಸಿ ದುಡಿದ್ರೆ ಅಲ್ಲೆಲ್ಲೋ ಒಂದು ಕಡೆ ಈ ಆರರ ಸ್ಥಾನ, ಇಲ್ಲಿ ಋಣಸ್ಥಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅಲ್ಲಿ ಒಂದು ನೀವು ದುಡಿದಂಥದ್ದು ಖರ್ಚಾಗಿ ಹೋಗುವಂಥದ್ದು. ಹಾಗಾಗಿ ಖರ್ಚು ವೆಚ್ಚಗಳು ಈಗಾಗಲೇ ಹೇಳಿದಾಗೆ ಈ ದಿನ ಸ್ವಲ್ಪ ಜಾಸ್ತಿ ಇರುವಂಥದ್ದು, ಹಾಗಾಗಿ ಖರ್ಚಿನ ಬಾಬ್ತು ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು. ಇನ್ನು ತುಲಾರಾಶಿಯ ಸಂಜಾತರಿಗೆ ಚತುರ್ಥ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಹಾಗಾಗಿ ಚಂದ್ರ ನಾಲ್ಕರಲ್ಲಿದ್ದಾಗ ನಿಮಗೆ ವಿಶೇಷವಾದಂತಹ ಸುಖ, ಒಂದು ವಾಹನ ಸೌಖ್ಯ ಅನ್ನುವಂಥದ್ದು ಇದೆ. ಈ ಸಂದರ್ಭ ನೀವು ಒಂದು ಉದ್ದೇಶಿತ ಕಾರ್ಯಕ್ಕೆ ಹೋಗುವಂತಹ ಒಂದು ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ತಂದುಕೊಡುತ್ತೆ. ಹಾಗೆ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಕುಟುಂಬದಲ್ಲಿ ಆರಾಮವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ಆದರೆ ಯಾವುದೋ ಒಂದು ಸ್ತ್ರೀ ವರ್ಗದಿಂದ ಸ್ವಲ್ಪ ನಿಮಗೆ ಅಪಮಾನ ಆಗುವಂಥದ್ದು, ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಆಗುತ್ತೆ. ಹಾಗಾಗಿ ಅಂಥವರ ಒಬ್ಬ ಸ್ತ್ರೀ ಜೊತೆ ಯಾವುದೇ ಒಂದು ವ್ಯವಹಾರವನ್ನು ಮಾಡುವಂಥ ಸಂದರ್ಭ ಸ್ವಲ್ಪ ಜಾಗೃತರಾಗಿರಬೇಕು. ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಈಗಾಗಲೇ ಹೇಳಿದೆ. ಹಾಗಾಗಿ ಸ್ವಲ್ಪ ಉಳಿತಾಯ ಪ್ರವೃತ್ತಿಯನ್ನು ಕೂಡ ನೀವು ಜೊತೆ ಜೊತೆಯಲ್ಲಿ ಬೆಳೆಸ್ಕೊಳ್ಳುವಂಥದ್ದು ಆಗಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಮಾತು ಹೇಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಠಿಣವಾಗಿರುವಂಥದ್ದು, ಕಠೋರ ಶಬ್ದಗಳು ಬರುವಂಥದ್ದು, ಕೆಟ್ಟ ಮಾತುಗಳನ್ನು ಆಡ್ತೀರಿ ಈ ದಿನ. ಹಾಗಾಗಿ ನಿಮ್ಮ ಬಾಯಿ ಶುದ್ಧವಾಗಬೇಕು, ಮಾತುಗಳು ಬಹಳ ಪರಿಶುದ್ಧವಾಗಬೇಕು ಅನ್ನುವಂಥದ್ದು. ಹಾಗಾಗಿ ನೀವು ಮಾತಾಡುವಂಥ ಮಾತು ಸ್ವಲ್ಪ ಜಾಗ್ರತೆಯಿಂದ ಇರಲಿ, ಮಾತಿನ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಆಗಿ ಮಾತಾಡಬೇಕು ಅನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಅಪವಾದಗಳನ್ನು, ನಿಂದನೆಗಳನ್ನು ನೀವು ಹೊತ್ಕೊಳ್ಳುವಂಥದ್ದಾಗತ್ತೆ. ಹಾಗೆ ಆತ್ಮೀಯರೇ ನಿಮಗೆ ವಿರೋಧಿಗಳಾಗುವಂಥದ್ದು, ತುಂಬ ಬೇಕಾಗಿರುವಂತಹ ಸ್ನೇಹಿತರು ಬಂಧುಗಳು ಈ ದಿನ ಮಾತಿಗೆ ಮಾತು ಬೆಳೆದು ಸ್ವಲ್ಪ ದೂರ ಆಗುವಂಥದ್ದಾಗತ್ತೆ. ಹಾಗಾಗಿ ಮಾತು ಬಹಳ ವಿಶೇಷವಾಗಿ ನೀವು ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು ಅನ್ನುವಂಥದ್ದು. ಈ ದಿನ ಆರೋಗ್ಯ ತುಂಬ ಚೆನ್ನಾಗಿರೋದ್ರಿಂದ ಅದರಲ್ಲೂ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ದಿನ, ಏನಾದರೂ ಸಾಧನೆ ಮಾಡಬಹುದು, ಅದಕ್ಕೆ ಅವಕಾಶ ಇದೆ, ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಶಿವಸ್ತೋತ್ರವನ್ನು ಪಠನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯ ಸಂಜಾತರು ಈ ದಿನ ನೀವು ತೆಗೆದುಕೊಳ್ಳುವಂಥ ಯಾವುದೇ ಒಂದು ಕೆಲಸವನ್ನು ಕೂಡ ಬಹಳ ಸಾಮರ್ಥ್ಯದಿಂದ ಮಾಡಿ ಮುಗಿಸ್ತೀರಿ. ಇಲ್ಲಿ ಒಂದು ಸ್ವಂತ ಹಿತಾಸಕ್ತಿ ಅನ್ನುವಂಥದ್ದು, ಸ್ವಾಭಿಲಾಷೆ ಅನ್ನುವಂಥದ್ದು ಇದೆ. ಹಾಗಾಗಿ ಕೆಲಸಗಳನ್ನು ಬಹಳ ಇಷ್ಟಪಟ್ಟು ಮಾಡುವಂಥದ್ದು, ಹಾಗೆ ಅದರ ಫಲ ಹೀಗೆ ಇರಬೇಕು ಅನ್ನುವಂಥ ನಿರೀಕ್ಷೆ ನಿಮ್ಮಲ್ಲಿದೆ. ನಿರೀಕ್ಷೆಗೆ ತಕ್ಕಂತಹ ಒಂದು ಫಲ ಸಿಕ್ಕತ್ತೆ, ಏಕೆಂದರೆ ಪ್ರಯತ್ನ ಈ ದಿನ ತುಂಬ ನಾಜೂಕಾಗಿದೆ. ಹಾಗೆ ಯಾವ ಸಂದರ್ಭದಲ್ಲಿ ಎಷ್ಟು ಒತ್ತಡವನ್ನು ಹಾಕಬೇಕು ಆ ಕೆಲಸ ಕಾರ್ಯಕ್ಕೆ ಅನ್ನುವಂಥ ಒಂದು ಸೂಕ್ಷ್ಮತೆ ಈ ದಿನ ನಿಮಗೆ ಚೆನ್ನಾಗಿ ತಿಳಿದಿರುವಂಥದ್ದು. ಹಾಗಾಗಿ ಕೆಲಸಗಳನ್ನು ಸೋಲಲಿಕ್ಕೆ ಬಿಡಲ್ಲ, ಗೆಲುವಿನ ಹಾದಿಯಲ್ಲೇ ಆ ಕೆಲಸ ಕಾರ್ಯಗಳನ್ನು ನೀವು ತೆಗೆದುಕೊಂಡು ಹೋಗುವಂಥದ್ದು, ಅದು ನಿಮಗೆ ಪೂರ್ಣ ಯಶಸ್ಸನ್ನು ತಂದುಕೊಡುವಂಥದ್ದು. ಪ್ರಯತ್ನದಂತೆ ಫಲ, ಹಾಗಾಗಿ ಫಲ ನೂರಕ್ಕೆ ನೂರರಷ್ಟು ಇರುವಂಥದ್ದು ಈ ದಿನ. ಹಾಗೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನೋಡುವಂಥ ಒಂದು ಸ್ವಭಾವ ನಿಮಗೆ. ಹಾಗಾಗಿ ನಿಮ್ಮ ಕುಟುಂಬಸ್ಥರು ಸ್ನೇಹಿತರು ಮಾಡುವಂಥ ಸಣ್ಣ ಪುಟ್ಟ ತಪ್ಪು ಲೋಪದೋಷಗಳು ಏನಿದೆ ಅದು ನಿಮಗೆ ಈ ದಿನ ಬಹಳ ವಿಜೃಂಭಣೆಯಿಂದ ಕಾಣುವಂಥದ್ದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡುತ್ತೆ. ಅದರಿಂದ ಸ್ವಲ್ಪ ನಿಮಗೆ ಕೋಪ ಆವೇಶ ಅನ್ನುವಂಥದ್ದು ಈ ದಿನ ಬರಬಹುದು. ಜೊತೆಗೆ ಈ ದಿನ ನಿಮ್ಮ ಮಾತಿದೆಯಲ್ಲ, ವಾಕ್ ಸ್ಥಾನಾಧಿಪತಿ ಅಂತ ಗುರು, ಅಲ್ಲಿ ಲಗ್ನಾಧಿಪತಿ ನಿಮಗೆ ಕುಜ. ಈ ಗುರು ಮತ್ತು ಕುಜ ಈ ಎರಡರ ಕಾಂಬಿನೇಷನ್ ನೋಡಿ, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿವೇಚನೆ ಮಾಡುವಷ್ಟು ನಿಮಗೆ ಸಮಯಾವಕಾಶ ಇರಲ್ಲ, ಮಾತು ಬಾಯಿಂದ ಹೊರಬಂದ್ಬಿಡುತ್ತೆ. ಹಾಗಾಗಿ ಈ ದಿನ ಮಾತಿನಿಂದಲೇ ಸ್ವಲ್ಪ ಅವಘಡಗಳಾಗುವಂಥದ್ದು, ಏನೋ ಒಂದು ಕದನ ಜಗಳ ಮನಸ್ತಾಪ, ಯಾರೋ ತುಂಬ ಬೇಕಾದಂಥವರೇ ದೂರ ಹೋಗುವಂಥದ್ದು, ಹಾಗಾಗಿ ಮಾತಿನಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಮುಂಗೋಪ ಜಾಸ್ತಿ ಇದೆ ಈ ದಿನ. ಹಾಗಾಗಿ ಸಂಕೋಚ ಸ್ವಭಾವ ಇದ್ದರೂ ಈ ದಿನ ಮುಂಗೋಪ ಅನ್ನುವಂಥದ್ದು ಬಂದರೆ ಜಗತ್ತು ನಿಮಗೆ ಕಾಣಿಸಲ್ಲ, ಎದುರು ಯಾರಿದ್ದಾರೆ ಕಾಣಿಸಲ್ಲ. ಹಾಗಾಗಿ ಬಹಳ ಆವೇಶದಲ್ಲಿ ಮಾತು ಹೊರಗೆ ಬರುವಂಥದ್ದಾಗತ್ತೆ. ನಿಯಂತ್ರಣ ಬೇಕೇ ಬೇಕು ಈ ದಿನ. ಮಾತಿನ ಬಗ್ಗೆ ಹಿಡಿತ ಇರಬೇಕು, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಬೇಕು ಈ ದಿನ ಅನ್ನುವಂಥದ್ದು. ಹಾಗೆ ಸ್ವಲ್ಪ ಮನೆಯಲ್ಲೂ ಕೂಡ ತೊಂದರೆಗಳಾಗುವಂಥದ್ದು ಅಷ್ಟೊಂದು ಹಿತಕರವಾಗಿಲ್ಲ ಈ ಸಂದರ್ಭದಲ್ಲಿ ನಿಮಗೆ. ಜೊತೆಗೆ ಈ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ, ತುಂಬ ಚೆನ್ನಾಗಿರ್ತೀರಿ, ಆದರೆ ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳಿಗೆ, ಅದು ಮೂರನೆಯವರ ವಿಚಾರಕ್ಕೆ ನೀವಿಬ್ಬರು ಜಗಳ ಮಾಡಿಕೊಳ್ಳುವಂಥದ್ದು, ಹಾಗಾಗಿ ಅಂಥ ಜಗಳ ಈ ದಿನ ನಿಮ್ಮ ಸುಖವನ್ನು ನೆಮ್ಮದಿಯನ್ನು ಕಿತ್ಕೊಳ್ಳುತ್ತೆ. ಸ್ವಲ್ಪ ಜಾಗೃತರಾಗಿರಿ.
ಇನ್ನು ಉತ್ತಮವಾದಂತಹ ಬುದ್ಧಿಶಕ್ತಿ ಇದೆ. ಹೊಸ ವ್ಯಾಪಾರ ವ್ಯವಹಾರಗಳನ್ನು ಹೊಸತನ್ನು ಪ್ರಾರಂಭ ಮಾಡಬೇಕು ಅಂತ ಏನಾದರೂ ಮನಸ್ಸಲ್ಲಿದ್ದರೆ ನೋಡಿ, ನಿಮ್ಮ ಬುದ್ಧಿ, ನಿಮ್ಮ ಆಲೋಚನೆ ಬಹಳ ವಿಶೇಷವಾಗಿ ಆ ಗಮನ ಆ ದಿಸೆಯತ್ತ ಹೋಗುವಂಥದ್ದಾಗತ್ತೆ, ಪ್ರಯತ್ನ ಯಶಸ್ವಿಯಾಗತ್ತೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನ. ವಿದ್ಯಾರ್ಥಿಗಳು ಬಹಳ ಆರಾಮವಾಗಿರ್ತೀರಿ ಈ ದಿನ, ನೀವು ಮಾಡುವಂಥ ಕೆಲಸದಲ್ಲೆಲ್ಲ ಜಯಪ್ರಾಪ್ತಿಯಾಗುವಂಥದ್ದು, ಸಕ್ಸಸ್ ರೇಟ್ ಚೆನ್ನಾಗಿದೆ ಈ ದಿನ. ಹಾಗಾಗಿ ಪ್ರಯತ್ನ ಮಾಡಿ ಉತ್ತಮ ಫಲಗಳನ್ನು ಪಡ್ಕೊಳ್ಳಿ. ಸೋಮಾರಿತನದಿಂದ ಸುಮ್ಮನೆ ಕೈ ಕಟ್ಟಿ ಕೂಡಬೇಡಿ ಈ ದಿನ. ಒಳ್ಳೆಯ ದಿನ, ಒಳ್ಳೆಯ ಅವಕಾಶ ಇದೆ, ಅಂತಹ ಅವಕಾಶವನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡಿಕೊಳ್ಳಿ, ನೋಡಿ ಆಗ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು. ಆದರೆ ಮಾನಸಿಕ ನೆಮ್ಮದಿಗೆ ಧಕ್ಕೆ ತರುವಂಥ ಕೆಲವು ಘಟನೆಗಳನ್ನು ನಿಮ್ಮ ಕೈಯಾರೆ ನೀವೇ ಮಾಡಿಕೊಳ್ಳುವಂಥದ್ದು. ಸಂತೋಷವಾಗಿರ್ತೀರಿ, ಆದರೆ ಏನೋ ಕೀಟ್ಲೆ ಮಾಡಿಕ್ಕೆ ಹೋಗಿ ಏನೋ ಒಂದು ತಂಟೆ ತಕರಾರು ಮಾಡುವಂಥದ್ದು, ಬೇರೆಯವರ ಕಾಲೆಳೆಯುವಂಥದ್ದು, ಅಥವಾ ಈ ತಮಾಷೆ ನೋಡಲಿಕ್ಕೆ ಆಡುವಂಥ ಈ ನಾಟಕ ಇರ್ಬೋದು, ಅಥವಾ ಒಂದು ತಮಾಷೆಯ ಮಾತಿರ್ಬೋದು, ಅಥವಾ ಬೇರೆಯವರನ್ನ ಏನೋ ಕುಟುಕುವಂಥ ರೀತಿಯಲ್ಲಿ ಮಾತಾಡುವಂಥದ್ದು, ಇಂಥ ಸಣ್ಣ ಪುಟ್ಟ ಈ ತುಂಟಾಟ ಇದೆಯಲ್ಲ, ಇದು ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಈ ದಿನ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮ ಫಲ ಪಡ್ಕೊಳ್ತೀರಿ, ನೆಮ್ಮದಿ ಇರುತ್ತೆ ಈ ದಿನ ನಿಮಗೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯ ಸಂಜಾತರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರು ನಿಮಗೆ ವಿಶೇಷ ಪಾಂಡಿತ್ಯವನ್ನು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಹೇಗೆ ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಬೇಕು ಅನ್ನುವಂಥದ್ದು ಎಲ್ಲದರ ಪರಿಚಯ ನಿಮಗಿದೆ. ಅಂಥ ಒಂದು ಸಾಮರ್ಥ್ಯ ಇದೆ, ಒಳ್ಳೆಯ ಮನಸ್ಸು ಇದೆ. ಕಳತ್ರ ಕಾರಕನಾದಂತಹ ಶುಕ್ರ ಆರನೇ ರಾಶಿಗೆ ಅಧಿಪತಿಯಾಗಿರುವಂಥದ್ದು. ಇಲ್ಲಿ ಆರು ವೈರಿಸ್ಥಾನ, ಶತ್ರುಸ್ಥಾನ, ಋಣಸ್ಥಾನ ಅಥವಾ ಆರೋಗ್ಯ ಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಏಳನೇ ರಾಶಿ ನಿಮಗೆ ಬಾಧಕ ಸ್ಥಾನ ಆಗಿರುವಂಥದ್ದು. ಹಾಗಾಗಿ ವಿವಾಹ ಅನ್ನುವಂಥದ್ದು ನಿಧಾನ ಆಗಿರಬಹುದು ನಿಮಗೆ, ಅಥವಾ ವಿವಾಹ ಆಗಿದ್ದರೆ ಪ್ರಾರಂಭದ ದಿನಗಳು ಬಹಳ ಕಷ್ಟದಾಯಕವಾಗಿರುವಂಥದ್ದು. ಏನೋ ಏಳು ಬೀಳುಗಳನ್ನು ಏನೆಲ್ಲ ಕಂಡಿದ್ದೀರಿ, ಅದನ್ನು ನೋಡಿ ಈಗ ಏನೋ ಒಂದು ಸಮಸ್ಥಿತಿ ಅನ್ನುವಂಥದ್ದು ಇದೆ, ಸಮಚಿತ್ತ ಅನ್ನುವಂಥದ್ದು ಬಂದಿದೆ. ಆದರೆ ಅದನ್ನು ಮೇಂಟೈನ್ ಮಾಡುವಂಥದ್ದು ಇದೆಯಲ್ಲ, ಕನ್ಸಿಸ್ಟೆನ್ಸಿ, ಅದು ಸ್ವಲ್ಪ ಕಷ್ಟ ಇರುವಂಥದ್ದು. ಹಾಗಾಗಿ ಈ ಸಂದರ್ಭ ಕೂಡ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ಬರುವಂತಹ ಒಂದು ಎಡರು ತೊಡರುಗಳು ಅಥವಾ ತೊಂದರೆಗಳೇನಿದೆ ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಮಾತಿಗೆ ಮಾತು ಬೆಳೆಯುವಂಥದ್ದು, ಮತ್ತೆ ಅದು ಒಂದು ಕಡ್ಡಿಯನ್ನು ಕೆತ್ತುತ್ತಾ ಕೆತ್ತುತ್ತಾ ಶಿಬಿರಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಮಾತನ್ನು, ಅದೇ ವಿಚಾರವನ್ನು ಹೇಳಿ 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 ನಿಮ್ಮ ತಾಳ್ಮೆಯನ್ನು ನೀವೇ ಪರೀಕ್ಷೆಗೆ ಒಡ್ಡುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಬರುವಂಥ ಒಂದು ಸಣ್ಣ ಪುಟ್ಟ ಕೋಪ ಇರ್ಬೋದು ಅಥವಾ ಒಂದು ಅಸಮಾಧಾನ ಅನ್ನುವಂಥದ್ದು, ಅದನ್ನು ಹೊರಹಾಕಬೇಡಿ ಈ ಸಂದರ್ಭ ಅವರ ಎದುರಿಗೆ. ಆ ತದನಂತರ ನಿಮ್ಮ ತುಂಬ ಇಷ್ಟವಾಗಿರುವಂತಹ ಸ್ನೇಹಿತರು ಬಂಧುಗಳು ನಿಮ್ಮ ಜೊತೆ ಬರ್ತಾರೆ, ಅಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ, ಒಂದು ಔಟ್ಲೆಟ್ ಅನ್ನುವಂಥದ್ದು ಸಿಕ್ಕತ್ತೆ, ಮನಸ್ಸು ನಿರಾಳವಾಗತ್ತೆ. ಆದರೆ ಈ ಸಂದರ್ಭ ಯಾರಿಗೆ ನೀವು ಮಾತಾಡಬೇಕು ಅಂತ ಇರ್ತೀರೋ, ಯಾರ ಬಗ್ಗೆ ನಿಮಗೆ ಅಸಮಾಧಾನ ಇದೆಯೋ ಅವರ ಮುಖದ ಮೇಲೆ ಹೊಡೆದಾಗೆ ಮಾತಾಡಬಾರ್ದು ಅನ್ನುವಂಥದ್ದು. ಕೋಪವನ್ನು ಇದನ್ನು ಸ್ವಲ್ಪ ನಿಗ್ರಹ ಮಾಡಿಕೊಳ್ಳಿ. ಯಾಕೆಂದರೆ ಎಷ್ಟೋ ಕಷ್ಟಪಟ್ಟು ನಿಮ್ಮ ಜೀವನವನ್ನು ಚೆನ್ನಾಗಿ ರೂಢಿಸ್ಕೊಂಡಿದ್ದೀರಿ, ಒಂದು ಶಾಂತಿ ನೆಮ್ಮದಿ ಎಲ್ಲಿದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ, ಅದಕ್ಕೆ ಪ್ರಯಾಸ ಪಟ್ಟಿದ್ದೀರಿ. ಅಂಥದ್ದು ಕೈಗೆ ಸಿಕ್ಕಿದಾಗ, ಅದು ಗಾಜಿನ ಒಂದು ವಸ್ತು ಇದ್ದ ಹಾಗೆ, ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಒಮ್ಮೆ ಅಜಾಗರೂಕತೆ, ಸ್ವಲ್ಪ ಎಚ್ಚರ ತಪ್ಪಿದ್ರೆ ಕೆಳಗೆ ಬಿದ್ದು ಒಡೆದೋಗುತ್ತದೆ, ಮತ್ತೆ ಅದನ್ನು ಜೋಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಕೋಪ ಅನ್ನುವಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳಲೇಬೇಕು ಈ ಸಂದರ್ಭ. ಹಾಗೆ ತೆಗೆದುಕೊಳ್ಳುವಂಥ ಕೆಲವು ನಿರ್ಧಾರಗಳೇನಿದೆ ಅದು ಈ ದಿನ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಯಾವುದೇ ಒಂದು ಗುರುತರವಾದಂತಹ ವಿಚಾರಗಳಲ್ಲಿ ನಿರ್ಧಾರ ಅನ್ನುವಂಥದ್ದು, ಡಿಸಿಷನ್ ಅನ್ನುವಂಥದ್ದು ಈ ದಿನ ಇರಬಾರ್ದು. ಅದರಲ್ಲೂ ದ್ವಿತೀಯದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು, ಹಾಗಾಗಿ ಈ ಚಂದ್ರನಿಂದ ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಫಲ ಸಿಕ್ಕುವಂಥದ್ದು. ಆಕರ್ಷಕವಾದಂಥ ಮಾತುಗಾರಿಕೆ ಅನ್ನುವಂಥದ್ದಿದೆ, ಆದರೆ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಇನ್ನು ಶರೀರ ಸೌಖ್ಯ ಚೆನ್ನಾಗಿದೆ, ಆರಾಮಾಗಿರ್ತೀರಿ, ಒಂದು ಉತ್ತಮವಾದಂತಹ ಒಂದು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನಿಮ್ಮ ಕನಸು. ಅದಕ್ಕೆ ನೀವು ಧನುರಾಶಿ, ಮಕರ ರಾಶಿ, ಮೀನರಾಶಿ, ಮೇಷರಾಶಿ, ಸಿಂಹರಾಶಿ ಅಥವಾ ತುಲಾರಾಶಿ, ಈ ರಾಶಿಗಳವರ ಜೊತೆ
ನೀವೇನಾದರೂ ಸಂಗಾತಿಯಾಗಿದ್ದರೋ ಅಥವಾ ಒಂದು ವ್ಯವಹಾರಗಳನ್ನು ಮಾಡುವಂಥದ್ದು ಅಥವಾ ಅವರನ್ನು ಸ್ನೇಹಿತರಾಗಿ ಪಡೆದುಕೊಂಡಿರುವಂಥದ್ದು ಇಂಥವರ ಜೊತೆ ಒಡನಾಟ ಇದ್ದರೆ ಈ ದಿನದಲ್ಲಿ ಉತ್ತಮ ಫಲಗಳನ್ನು ನೀವು ಕಾಣ್ತೀರಿ. ಈ ದಿನ ಅಂತಲೇ ಅಲ್ಲ, ನಿಮ್ಮ ಜೀವನದಲ್ಲಿ ಉತ್ತಮವಾದಂಥ ಒಂದು ಫಲ, ನೆಮ್ಮದಿ, ನಿಮಗೆ ಸಹಾಯ ಸಹಕಾರ ಮಾಡುವಂಥವರು ಈ ರಾಶಿಯ ಸಂಜಾತರೆ. ಇದನ್ನು ಬಿಟ್ಟು ಬೇರೆ ರಾಶಿಯ ಸಂಜಾತರೆ ಏನಾದರೂ ನಿಮ್ಮ ಜೊತೆ ಇದ್ದರೆ ಅವರಿಂದ ಆಗಾಗ್ಗೆ ಎಲ್ಲೋ ಒಂದು ಪೆಟ್ಟನ್ನು ತಿನ್ನುವಂಥದ್ದು, ತೊಂದರೆಗಳಾಗುವಂಥದ್ದು ಆಗುತ್ತೆ. ಈ ಸಂದರ್ಭ ನಿಮಗೆ ಒಂದು ಸುಖ ಭೋಜನ ಪ್ರಾಪ್ತಿಯಾಗುವಂಥದ್ದು, ಊಟ ನೋಡಿ ಬಹಳ ಹೊತ್ತಿಗೆ ಸಿಕ್ಕುವಂಥದ್ದು, ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ಸ್ಥಿತಿಗತಿಗಳು ಕೂಡ ಚೆನ್ನಾಗಿರುವಂಥದ್ದೇ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ಮ ಪತಿ ಪತ್ನಿ ಇರ್ಬೋದು, ಮಕ್ಕಳಿರ್ಬೋದು ಉತ್ತಮ ಸಹಕಾರವನ್ನು ಕೊಡ್ತಾರೆ ಈ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂಥದ್ದು. ಆದರೆ ಸ್ವಲ್ಪ ನೀವು ಆ ಕೆಲಸಗಳ ಬಗ್ಗೆ ಗಮನವನ್ನು ಕೊಡಬೇಕು, ಆಸಕ್ತಿ ಇರಬೇಕು. ಸೋಮಾರಿತನ ಕಾಡಿದ್ರೂ ಅದನ್ನು ಬಿಟ್ಟು ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸಿ ಅದ್ಭುತ ಯಶಸ್ಸು ಈ ದಿನ ನಿಮ್ಮದಾಗುತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯ ಸಂಜಾತರಿಗೆ ಏಳನೇ ಅಧಿಪತಿ ಚಂದ್ರನಾಗಿರುವಂಥದ್ದು. ಹಾಗಾಗಿ ಆ ಚಂದ್ರ ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಇದರಿಂದ ಈ ಚಂದ್ರ ಏಳರ ಸ್ಥಾನ ಅಂದರೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದು ಈ ದಿನದ ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿನಂತೆ ಇರುವಂಥದ್ದು, ನಿಮ್ಮ ಮನಸ್ಸನ್ನು ಅವಲಂಬಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ನೀವು ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ರೆ ಕೆಲಸ ಆಗುತ್ತೆ. ಇಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಶ್ರದ್ಧೆ ಅನ್ನುವಂಥದ್ದು, ಒಂದು ರೀತಿಯಲ್ಲಿ ಸೋಮಾರಿತನ ಅನ್ನುವಂಥದ್ದು, ಏನೋ ಕೆಲಸವನ್ನು ಮಾಡಿದ್ರಾಯಿತು ಬಿಟ್ಟರಾಯಿತು ಅನ್ನುವಂಥ ಒಂದು ಡೋಲಾಯಮಾನವಾದಂತಹ ಸ್ಥಿತಿ ನಿಮ್ಮ ಮನಸ್ಸಿಗೆ ಬಂದರೆ ಕೆಲಸಗಳು ಪೂರ್ಣ ಆಗಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟದಾಯಕವಾದಂತಹ ದಿನನೇ. ಯಾವ ಕೆಲಸವೇ ಆಗಲಿ ಅಷ್ಟು ಸುಲಭವಾಗಿ ಆಗಲ್ಲ, ತುಂಬ ಶ್ರಮ ಪಡಬೇಕು. ನಿಮ್ಮ ಒಂದು ವೈಯಕ್ತಿಕವಾಗಿ ಕೆಲಸ ಆಗಬೇಕು ಅನ್ನುವಂಥ ಅಭಿಲಾಷೆ ಇದ್ದರೆ ನಿಮ್ಮದನ್ನು 100% ಅಲ್ಲಿ ಕೊಡಬೇಕು. ನಿಮ್ಮ ಶ್ರಮ, ನಿಮ್ಮ ಮನಸ್ಸು, ನಿಮ್ಮ ಒಂದು ಹಣ, ಸಮಯ ಎಲ್ಲವನ್ನು ಕೊಟ್ಟಾಗ ಮಾತ್ರ ಕೆಲಸ ಪೂರ್ಣ ಆಗುವಂಥದ್ದು. ಅದು ನಿಮಗೆ ಒಂದು ರೀತಿಯಲ್ಲಿ ಪರಿಪೂರ್ಣವಾಗಿ ಅಲ್ಲ, ಸ್ವಲ್ಪ ಮಟ್ಟಿನ ಫಲವನ್ನು ತಂದುಕೊಡುವಂಥದ್ದಾಗತ್ತೆ. ಬುಧ 6 ಮತ್ತು 9 ರಾಶಿಗಳಿಗೆ ಅಧಿಪತಿಯಾಗಿರುವಂಥದ್ದು, ಶುಕ್ರ ನಿಮಗೆ ಪೂರ್ವ ಪುಣ್ಯಸ್ಥಾನಕ್ಕೆ 10 ರಾಶಿಗೂ ಅಧಿಪತಿಯಾಗಿರುವಂಥದ್ದು. ಆದ್ದರಿಂದ ಈ ಬುಧನಿಂದ ಮತ್ತು ಶುಕ್ರನಿಂದ ಬಹಳ ವಿಶೇಷವಾದಂಥ ವಿದ್ಯೆಯನ್ನು ಗಳಿಸ್ಕೊಂಡಿದ್ದೀರಿ. ಒಂದು ಕೌಶಲ್ಯ ಇದೆ ನಿಮಗೆ, ಒಂದು ಕೈಚಳಕ ಅನ್ನುವಂಥದ್ದು ಇದೆ, ಯಾವುದೋ ಒಂದು ಸ್ಕಿಲ್ ಬೇಸ್ಡ್ ಒಂದು ಪ್ರೊಫೆಷನ್ ನಿಮ್ಮಲ್ಲಿ ಇರುವಂಥದ್ದು. ಹಾಗೆ ಯಾವುದೇ ಒಂದು ವ್ಯಾಸಂಗ ಮಾಡಿದ್ರು ಕೂಡ, ಒಂದು ಓದು ಅಥವಾ ಒಂದು ಕೌಶಲ್ಯವನ್ನು ಪಡ್ಕೊಳ್ಬೇಕು ಅಂತ ಅಂದರೆ ಅದರಲ್ಲಿ ನೀವು ಯಶಸ್ವಿ ಆಗ್ತೀರಿ. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ನೀವು ಪ್ರಯತ್ನ ಮಾಡಿ ಇಂಥ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಇಂಥ ಒಂದು ಶಿಕ್ಷಣ ಬೇಕು ಅಂತ ಹೇಳಿ ಬಯಸಿ ಸ್ವಲ್ಪ ಪ್ರಯತ್ನ ಮಾಡಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ. ಓದಿಗೆ ಉನ್ನತ ವ್ಯಾಸಂಗಕ್ಕೆ ನೀವೇನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ತಾನೇ ತಾನಾಗಿ ಬಂದು ಒದಗುವಂಥದ್ದು, ಯಾರೋ ಒಬ್ಬರು ಸಹಾಯ ಮಾಡ್ತಾರೆ, ಯಾವುದೋ ಒಂದು ಸಮಯ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಅಂಥ ಒಂದು ಕಲೆಯನ್ನು, ಅಂಥ ಒಂದು ಸಾಹಿತ್ಯವನ್ನು, ಅಂಥ ಒಂದು ಶಿಕ್ಷಣವನ್ನು ನೀವು ಪಡ್ಕೊಳ್ತೀರಿ. ಇದು ನಿಮಗೆ ಜೀವನಾಧಾರ ಆಗುವಂಥದ್ದು. ಪಡೆದಿರುವಂಥ ಒಂದು ಕಲೆ ಅಥವಾ ಈ ಕೌಶಲ್ಯ ಅನ್ನುವಂಥದ್ದೇನಿದೆ ಅದೇ ನಿಮ್ಮ ಜೀವನಕ್ಕೆ ಆಧಾರವಾಗಿ ಮುಂದುವರಿಸುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ನೀವು ಸಣ್ಣ ಹವ್ಯಾಸ ಅನ್ನುವಂಥದ್ದು ಪ್ರಾರಂಭ ಮಾಡಿದರೆ ಅದೇ ನಿಮಗೆ ವರಮಾನವನ್ನು ತಂದುಕೊಡುವಂಥದ್ದು, ಅದೇ ನಿಮಗೆ ಉದ್ಯೋಗ ಆಗಿ ಮಾರ್ಪಡುವಂಥದ್ದು ಆಗುತ್ತೆ. ಈ ಸಂದರ್ಭದಲ್ಲಿ ಹೊಸಬರಿಗೆ ಹೇಳ್ತಾ ಇರುವಂತಹ ಕಿವಿ ಮಾತು, ನಿಮ್ಮ ಒಂದು ಸಣ್ಣ ಪ್ರಯತ್ನ ನಿಮಗೆ ಪೂರ್ಣ ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಅದನ್ನು ಬಳಸ್ಕೊಳ್ಳಿ, ಅದರಿಂದಲೇ ನೀವು ಮೇಲೆ ಬರಲಿಕ್ಕೆ 100%ಗೆ 100% ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಇರುವಂಥದ್ದು, ನಿಮ್ಮ ಶ್ರಮ ಎಷ್ಟಿದೆಯೋ ಅಷ್ಟರ ಮೇಲೆ ನಿಮಗೆ ಲಾಭಾಂಶ ಅನ್ನುವಂಥದ್ದು ಇದೆ. ಇನ್ನು ಹಣಕಾಸು ಯೋಜನೆಗಳು ತುಂಬ ಅನುಕೂಲವನ್ನು ತಂದುಕೊಡುವಂಥದ್ದು, ಇಷ್ಟಾರ್ಥ ಸಿದ್ಧಿಸುವಂಥದ್ದು, ಪತಿ ಪತ್ನಿಯರಾಗಲಿ, ಸಂಗಾತಿಗಳಾಗಲಿ, ವಿದ್ಯಾರ್ಥಿಗಳಾಗಲಿ, ಅದರಲ್ಲೂ ಮನೆ ಒಡತಿಯರು, ಮನೆ ಕೆಲಸವನ್ನು ಮಾಡ್ತಾ ಇರುವಂಥವರು ಸ್ತ್ರೀಯರು, ನಿಮಗೆ ಇಷ್ಟಗಳು ಏನಿದೆಯೋ, ನಿಮ್ಮ ಬಯಕೆಗಳು, ಅದೆಲ್ಲವೂ ಕೂಡ ಈ ದಿನ ತೀರುವಂಥದ್ದು. ಒಳ್ಳೆಯ ಪ್ರಯತ್ನ, ಪ್ರಯತ್ನಕ್ಕೆ ತಕ್ಕದಾದಂಥ ಒಂದು ಫಲ ಸಿಕ್ಕತ್ತೆ. ಆದರೆ ನಿಮ್ಮ ದುಷ್ಟ ಜನರಿಂದ, ನಿಮ್ಮ ದುಷ್ಟ ಮಿತ್ರರು ಯಾರಿದ್ದಾರೆ, ಹಿತಶತ್ರುಗಳು, ಅವರಿಂದ ತೊಂದರೆ ಪಡ್ತೀರಿ ಈ ದಿನ. ಅವರಿಂದ ತುಂಬ ಬಾಧೆ ಉಂಟಾಗುವಂಥದ್ದು, ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಬಂಧುಗಳಲ್ಲಿ ಮನಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ಆಸ್ತಿ ವಿಚಾರ ಅಥವಾ ಒಂದು ಸಂಬಂಧದ ವಿಚಾರ, ಹಣಕಾಸಿನ ವಿಚಾರ, ಯಾವುದೋ ಒಂದು ವಿಚಾರಕ್ಕಾಗಿ ಈ ದಿನ ಮನಸ್ತಾಪ, ಮಾತಿಗೆ ಮಾತು ಬೆಳೆಯುವಂಥದ್ದು. ಒಟ್ಟಾರೆ ನಿಮಗೆ ಅವರಿಗೆ ಈ ದಿನ ಆಗಬರಲ್ಲ, ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ ಸ್ವಲ್ಪ ಸಂಬಂಧವನ್ನು ಜೋಡಿಸ್ಕೊಳ್ಳೋದ್ರಲ್ಲಿ ಅಥವಾ ಉಳಿಸ್ಕೊಳ್ಳೋದ್ರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿ, ನಿಮ್ಮ ಯತ್ನ ಪ್ರಯತ್ನ ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯ ಸಂಜಾತರಿಗೆ
ವಾಕ್ ಸ್ಥಾನಾಧಿಪತಿ, ನಿಮ್ಮ ತಿಳುವಳಿಕೆ ಪಾಂಡಿತ್ಯಕ್ಕೆ ಕಾರಕನಾದಂತಹ ಗುರು, ಹಾಗೆ ವಿದ್ಯಾಭ್ಯಾಸಕ್ಕೆ ಶುಕ್ರನು ಅಧಿಪತಿಯಾಗಿರೋದ್ರಿಂದ, ವಿದ್ಯಾ ಕಾರಕನಾದಂತಹ ಬುಧ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಆಗಿರೋದ್ರಿಂದ ಸುಲಭವಾದ ರೀತಿಯಲ್ಲಿ ವಿದ್ಯೆಯನ್ನು ಕಲ್ತ್ಕೊಂಡಿದ್ದೀರಿ. ನಿಮ್ಮ ಪಾಂಡಿತ್ಯ, ನಿಮ್ಮ ವಿವೇಕ, ನಿಮ್ಮ ಅನುಭವ ಅನ್ನೋವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನಿಮ್ಮ ಅನುಭವದ ಆಧಾರದ ಮೇಲೆ ನಡೆದು ಅದು ನಿಮ್ಮ ಒಂದು ನಿರೀಕ್ಷೆಯಂತೆ ಫಲವನ್ನು ಕೊಡುವಂಥದ್ದಾಗುತ್ತೆ. ಹಾಗೆ ಸದಾಕಾಲ ಯಾವುದಾದ್ರೂ ಒಂದು ಚಿಂತನೆಯಲ್ಲಿ ಇರುವಂಥವರು, ಒಂದು ಚಿಂತೆ ಅನ್ನುವಂಥದ್ದು ನಿಮಗಿದ್ದೇ ಇದೆ. ಇದು ಶರೀರಕ್ಕೆ ಒಂದು ಕಷ್ಟವೋ ಸುಖವೋ, ಮಾನಸಿಕವಾಗಂತೂ ಒಂದು ರೀತಿಯಲ್ಲಿ ಚಿಂತೆ ಅನ್ನುವಂಥದ್ದು. ಏಕೆಂದರೆ ಪ್ರಯತ್ನ ಮಾಡಬೇಕು, ಇನ್ನೂ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥ ಒಂದು ಅತೃಪ್ತಿ ನಿಮ್ಮಲ್ಲಿರುವಂಥದ್ದು. ಯಾಕೆ ಅಂತೇಳಿದ್ರೆ ಇಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಇನ್ನೂ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ, ಇನ್ನೂ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಬಂದಿಲ್ಲ. ಅದಕ್ಕಾಗಿ ಸತತ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇದೆ. ಜೊತೆಗೆ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕಂಥ ಒಂದು ಫಲವನ್ನು ಕೊಡುವಂಥದ್ದು, ಅದರಲ್ಲೂ ಪುತ್ರ ಸ್ಥಾನವಾದಂಥ ಐದನೇ ರಾಶಿಗೆ ಬುಧ ಅಧಿಪತಿಯಾಗಿರುವಂಥದ್ದು. ಹಾಗಾಗಿ ನಿಮ್ಮ ವಾಕ್ಶಕ್ತಿ ಅನ್ನುವಂಥದ್ದೇನಿದೆ ಅದೇ ನಿಮಗೆ ಬಂಡವಾಳವಾಗಿರುವಂಥದ್ದು. ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಮಾತುಗಾರಿಕೆ ಎರಡರಿಂದ ಇದು ಸಾಧ್ಯ ಆಗುವಂಥದ್ದು. ಹಾಗೆ ಈ ದಿನದ ಕೆಲವು ಸಮಸ್ಯೆಗಳನ್ನು, ಕೆಲವು ವಿಚಾರಗಳನ್ನು ನಿಮ್ಮ ಉತ್ತಮವಾದಂಥ ನಯ ವಿನಯವಾದಂಥ ಮಾತುಗಳಿಂದ ಅದನ್ನು ಗೆಲ್ಲುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿದೆ. ಹಾಗೆ ಈ ದಿನ ಸ್ವಲ್ಪ ಸ್ಥಾನ ಬದಲಾವಣೆ ಆಗುವಂಥದ್ದು, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಅನ್ನುವಂಥದ್ದು ಶಿಫ್ಟ್ ಆಗುತ್ತೆ, ಹಾಗೆ ಒಂದು ವರ್ಗಾವಣೆ ಆಗ್ಬೋದು. ಅಥವಾ ಈಗ ವಹಿಸ್ತಾ ಇರುವಂಥ ಕೆಲಸದ ಜೊತೆಗೆ ಮತ್ತಷ್ಟು ಕೆಲಸಗಳು ಬರಬಹುದು, ಅಥವಾ ಒಂದು ನೇಚರ್ ಆಫ್ ವರ್ಕ್ಗೆ ಬದಲಾವಣೆ ಆಗುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ. ಇನ್ನು ಕುಟುಂಬದಲ್ಲಿ ಒಂದು ವಿಶೇಷವಾಗಿ ಒಂದು ಸಣ್ಣ ಪುಟ್ಟ ಮಾತುಗಳಿಗೆ ನೀವೇ ನೀವಾಗಿ ತಂದುಕೊಳ್ಳುವಂಥ ಕೆಲವು ಅವಘಡಗಳು, ಕೆಲವು ತೊಂದರೆಗಳಿದೆ, ಅದು ಈ ದಿನ ಸ್ವಲ್ಪ ಬೃಹದಾಕಾರವಾಗಿ ಬೆಳೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಇಟ್ಕೊಳ್ಳಿ. ಏಕೆಂದರೆ ಮನೋಕಾರಕನಾದಂತಹ ಚಂದ್ರ ಆರನೇ ರಾಶಿಗೆ ಅಧಿಪತಿಯಾಗಿರುವಂಥದ್ದು, ಇಲ್ಲಿ ಯಾರು ವೈರಿ ಸ್ಥಾನದಲ್ಲಿರುವಂಥದ್ದು, ಹಾಗಾಗಿ ನಿಮ್ಮ ಮನಸ್ಸಿಗೆ ಈ ದಿನ ವೈರಿಗಳೇ ಜಾಸ್ತಿ ಗೋಚರಿಸುವಂಥದ್ದು. ಯಾರನ್ನು ನೋಡಿದ್ರೂ ಏನೋ ಒಂದು ದೋಷವನ್ನು ಹುಡುಕ್ತೀರಿ, ಕಂಡುಹಿಡಿತೀರಿ, ಅವರು ಸರಿ ಇಲ್ಲ ಅನ್ನುವಂಥ ಒಂದು ಭಾವ ನಿಮ್ಮ ಮನಸ್ಸಿಗೆ ಬರಬಹುದು. ಹಾಗಾಗಿ ಜಗತ್ತನ್ನು ಸರಿ ಮಾಡುವ ಬದಲು ನಮ್ಮ ಒಂದು ತನವನ್ನು, ನಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಒಳ್ಳೆಯದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅನ್ನೋ ರೀತಿಯಲ್ಲಿ ಈ ಸಂದರ್ಭ ನೀವು ನೋಡುವಂತಹ ದೃಷ್ಟಿಕೋನ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಹಾಗೆ ಈ ಸಂದರ್ಭಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾನಸಿಕವಾಗಿ ಒಂದು ಒತ್ತಡ ಇರುವಂಥದ್ದು, ಒಂದು ಚಂಚಲತೆ ಅನ್ನುವಂಥದ್ದು ಕಾಡುತ್ತೆ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನೋ ನೂರಾರು ಅಡ್ಡಿ ಆತಂಕಗಳು ಬರುವಂಥದ್ದು, ಹಾಗಾಗಿ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು ಅಂದಾಗ ನಿಮ್ಮ ಮನಸ್ಸು ಆ ಕಡೆ ಇರಬೇಕು ಅನ್ನುವಂಥದ್ದು. ಅದಕ್ಕಾಗಿ ಒಂದು ಧ್ಯಾನ, ಯೋಗ, ಒಂದು ಪ್ರಾಣಾಯಾಮ ಮಾಡುವಂಥದ್ದು, ಭಗವಂತನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ. ಇದಿನ ಆರೋಗ್ಯ ಚೆನ್ನಾಗಿದೆ, ದೈಹಿಕ ಆರೋಗ್ಯ ಚೆನ್ನಾಗಿದೆ, ಆದರೆ ಮಾನಸಿಕ ಸ್ವಾಸ್ಥ್ಯ ಸ್ವಲ್ಪ ಕಡಿಮೆ ಇರುವಂಥದ್ದು, ಚಂಚಲತೆ ಇದೆ, ಯಾವುದೇ ಕೆಲಸ ಮಾಡಲಿಕ್ಕೂ ಆಸಕ್ತಿ ಅನ್ನುವಂಥದ್ದು ಕೂಡಲೇ ಬರ್ತಾ ಇಲ್ಲ. ಅದಕ್ಕಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು, ವಿದ್ಯಾರ್ಥಿಗಳು, ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು, ಸ್ವಲ್ಪ ಮನಸ್ಸು ಈ ದಿನ ನಿಮ್ಮ ನಿಯಂತ್ರಣದಲ್ಲಿರಬೇಕು. ಕೆಲಸ ಕಾರ್ಯಗಳ ಬಗ್ಗೆ, ಅದರಲ್ಲೂ ಸಕಾರಾತ್ಮಕವಾಗಿ, ಒಂದು ಧನಾತ್ಮಕವಾಗಿ ಚಿಂತನೆ ಮಾಡುವಂಥ ದಿಸೆಯಲ್ಲೇ ಮನಸ್ಸು ಇಟ್ಕೊಳ್ಳಿ, ಇದನ್ನು ಯಶಸ್ಸನ್ನು ಕಾಣ್ತೀರಿ. ಇದನ್ನು ನಿಮ್ಮ ಕುಲದೇವರ ಆರಾಧನೆಯ ಜೊತೆಗೆ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ, ದರ್ಶನ ಮಾಡಿ ಸ್ವಾಮಿಯದ್ದು, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯ ಸಂಜಾತರು ಲಗ್ನಾಧಿಪತಿಯಾದಂತಹ ಗುರು ಜೀವನಾಧಿಪತಿಯೂ ಆಗಿರೋದ್ರಿಂದ ಚಿಕ್ಕ ವಯಸ್ಸಿನಲ್ಲೇ ಒಂದು ಉದ್ಯೋಗ ಅನ್ನುವಂಥದ್ದು ಇದೆ. ಯಾವುದೇ ಕಾರಣಕ್ಕೂ ಕೂಡ ಉದ್ಯೋಗ ಇಲ್ದಿರ ಇಲ್ಲ, ನೀವು ಕೈಯಲ್ಲಿ ಸದಾಕಾಲ ಒಂದಲ್ಲ ಒಂದು ಉದ್ಯೋಗ, ಒಂದು ಕೆಲಸ ಅನ್ನುವಂಥದ್ದು, ಏನೋ ಒಂದು ವರಮಾನ ಬರಬೇಕು ಅಂತಹ ಒಂದು ರಹದಾರಿಯನ್ನು ಮಾಡಿಕೊಂಡಿದ್ದೀರಿ. ಅಂತಹ ಒಂದು ಆದಾಯದ ಮೂಲವನ್ನು ನೀವು ಕಂಡುಕೊಂಡಿದ್ದೀರಿ, ಅದು ನಿಮಗೆ ನಿರಂತರ ಆದಾಯವನ್ನು ತಂದುಕೊಡುವಂಥದ್ದು. ಯಾರಿಗೆ ಒಂದು ನಿರಂತರ ಆದಾಯ ಅನ್ನುವಂಥದ್ದಿದೆ ಅವರಿಗೆ ಸ್ವಲ್ಪ ನೆಮ್ಮದಿಯ ಅಂಶವನ್ನು ಜಾಸ್ತಿ ಇರುವಂಥದ್ದು. ಹಾಗಾಗಿ ಸುಖ, ಶಾಂತಿ, ನೆಮ್ಮದಿಗೆ ನಿಮಗೆ ಕೊರತೆ ಇಲ್ಲ. ಜೊತೆಗೆ ದೈವಭಕ್ತಿ ಉಳ್ಳಂಥವರು, ಧರ್ಮ ಚಿಂತನೆ ಉಳ್ಳಂಥವರು, ಧಾರ್ಮಿಕ ಕಾರ್ಯಗಳನ್ನು ಪರೋಪಕಾರಿ ಮನೋಭಾವ ಇರುವಂಥವರು, ಈ ದಿನ ಕೂಡ ಹಾಗೆ ನಾಲ್ಕು ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು, ಏನೋ ಒಂದು ದಾನ ಧರ್ಮ ಮಾಡುವಂಥದ್ದು, ಭಗವಂತನ ಸೇವೆಗೆ ಈ ದಿನ ಸ್ವಲ್ಪ ಸಮಯವನ್ನು, ಸ್ವಲ್ಪ ಹಣವನ್ನು ಮೀಸಲಿಡುವಂತಹ ಸಾಧ್ಯತೆ ಕೂಡ ಇದೆ. ಅಂತಹ ಒಂದು ತೀರ್ಮಾನ ಈ ದಿನ ನಿಮ್ಮಿಂದ ಆಗುವಂಥದ್ದು. ಇದು ಉತ್ತಮವಾದಂತಹ
ಒಂದು ಬೆಳವಣಿಗೆನೆ. ಯಾಕೆಂದರೆ ಭಗವಂತನಿಗಾಗಿ ನಿಮ್ಮ ಒಂದು ತನುಮನ ಧನವನ್ನು ಅರ್ಪಣೆ ಮಾಡುವಂಥದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಆದರೆ ಈ ದಿನ ನಿಮ್ಮ ಗೋಚಾರ ಫಲದಂತೆ ಕೆಲವು ಅಥವಾ ಒಂದೋ ಎರಡು ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಕಳವಾಗಬಹುದು, ವಸ್ತುಗಳ ಬಗ್ಗೆ ಜಾಗೃತಿ ಅನ್ನುವಂಥದ್ದು ಇರಬೇಕು. ಆಮೇಲೆ ನೀವು ಪಶ್ಚಾತ್ತಾಪ ಪಟ್ಕೊಳ್ತೀರಿ, ಅದಕ್ಕೆ ಮೊದಲೇ ಸ್ವಲ್ಪ ಮುನ್ನೆಚ್ಚರಿಕೆ ಅನ್ನುವಂಥದ್ದನ್ನು ತೆಗೆದುಕೊಳ್ಳುವ ಅಗತ್ಯತೆ ಕಾಣಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ನಿಮ್ಮ ಆಹಾರ ವಿಹಾರಗಳು, ಇನ್ನು ಊಟ ತಿಂಡಿಯ ಬಗ್ಗೆ ಸ್ವಲ್ಪ ಲಕ್ಷ ಇಲ್ಲ, ಏನೋ ಸ್ವಲ್ಪ ಬೇಕಾಬಿಟ್ಟಿ ಅಂತ ಹೇಳ್ತಾರೆ, ಆ ರೀತಿ ಮನಸ್ಥಿತಿ ಇರೋದರಿಂದ ಆರೋಗ್ಯ ಕೂಡ ಕೈಕೊಡುತ್ತೆ. ಈ ದಿನ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಕುಟುಂಬ ಸೌಖ್ಯ ಚೆನ್ನಾಗಿದೆ. ಕುಟುಂಬದಲ್ಲಿರುವಂಥವರು ಪತಿ ಪತ್ನಿ ಮಕ್ಕಳಿರ್ಬೋದು ಅಥವಾ ತಂದೆ ತಾಯಿಯಂದಿರ್ಬೋದು, ಯಾರೇ ಕುಟುಂಬದಲ್ಲಿದ್ದರೂ ನಿಮ್ಮ ಒತ್ತಾಸೆಗೆ ಅನುಗುಣವಾಗಿ ಅವರಿರುವಂಥವ್ರು. ನಿಮ್ಮ ಅಭಿಪ್ರಾಯ ಈ ದಿನ ಮನ್ನಣೆಯನ್ನು ಗಳಿಸುವಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಮಾತು ಅಂದರೆ ಈ ದಿನ ವೇದವಾಕ್ಯವಾಗಿ ಪರಿಣಮಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಪರಸ್ತ್ರೀಯರಿಂದ ಧನಲಾಭ ಆಗುವಂಥದ್ದು, ಸ್ತ್ರೀ ವರ್ಗದಿಂದ ಒಂದು ಒಳ್ಳೆಯ ಸಹಕಾರ ಸಹಾಯ ಅನ್ನುವಂಥದ್ದು ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಸಮಯೋಚಿತವಾಗಿ ಅಂದರೆ ನಿಮಗೆ ತೀರಾ ಅಗತ್ಯವಾಗಿ ಬೇಕಾಗಿರುವಂತಹ ಸಂದರ್ಭದಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ, ಅದು ನೋಡಿ ನಿಮ್ಮ ಅದೃಷ್ಟ ಹೇಗಿದೆ ಅಂತ ಹೇಳಿ ಒಳ್ಳೆಯ ಶುಭ ಫಲವನ್ನು ಪಡೆಯುವಂತಹ ಆ ಪ್ರಯತ್ನ ನಿಮಗೆ ಹಿತವನ್ನು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಧನಾಗಮ ಆಗುವಂಥದ್ದು, ಒಳ್ಳೆಯ ಲಾಭಾಂಶ ಅನ್ನುವಂಥದ್ದಿದೆ. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭದ ಒಂದು ನಿಧಿಯನ್ನು ನೀವು ನೋಡಬಹುದು ಈ ಸಂದರ್ಭದಲ್ಲಿ. ಹಾಗೆ ಆರೋಗ್ಯದಲ್ಲಿ ಈ ದಿನ ಹಿರಿಯರ ಆರೋಗ್ಯ, ಅದರಲ್ಲೂ ಕುಟುಂಬಸ್ಥರು ಹಳೆಯ ಕಾಯಿಲೆಗಳು ಮರುಕಳಿಸಿ ಸ್ವಲ್ಪ ಬಾಧೆ ಪಡುವಂಥವರಲ್ಲಿ ಈ ದಿನ ಚೇತರಿಕೆ ಅನ್ನುವಂಥದ್ದಿದೆ, ಏನೋ ಸ್ವಲ್ಪ ಮಟ್ಟಿಗೆ ಉಪಶಮನ ಆಗುವಂಥದ್ದು. ಇದು ಒಳ್ಳೆಯ ಸುದ್ದಿ, ಒಳ್ಳೆಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುವಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಒಳ್ಳೆಯ ದಿನ, ನಿಮ್ಮ ಕನಸು ನನಸಾಗುವಂಥದ್ದು, ಒಂದು ಒಳ್ಳೆಯ ಪ್ರಯತ್ನ ಒಳ್ಳೆಯ ಫಲವನ್ನೇ ತಂದುಕೊಡುತ್ತೆ ನಿಮಗೆ. ಆದ್ದರಿಂದ ಈ ದಿನ ವಿಶೇಷವಾಗಿ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಪಠನೆ ಮಾಡಿ, ಜೊತೆಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಈ ಸಂದರ್ಭ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರೇರಕ ಶಕ್ತಿಯಾದಂಥ ತಾವೆಲ್ಲರೂ ಕೂಡ ವಾಹಿನಿಯ ಜನಪ್ರಿಯತೆಗೆ ಕಾರಣರಾಗಿದ್ದೀರಿ. ಪ್ರತಿದಿನ ನೀವು ನೀಡ್ತಾ ಇರುವಂತಹ ಸಲಹೆ ಮಾರ್ಗದರ್ಶನ, ನಿಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ತಾವು ಬಯಸುವಂತಹ ಪರಿಹಾರ ಕ್ರಮಗಳು, ಹೀಗೆ ಹಲವು ಪ್ರಶ್ನೆಗಳಿಗೆ ನಮ್ಮಿಂದ ಸಾಧ್ಯವಾದಷ್ಟು ನಿಖರವಾಗಿ ಉತ್ತರಗಳನ್ನು ನೀಡ್ತಾ ಬಂದಿದ್ದೇವೆ. ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ, ಆದರೆ ಈ ಇಮೇಲ್ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರ ಪ್ರಿಯ ವೀಕ್ಷಕರ ಅನುಕೂಲಕ್ಕಾಗಿ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಾವು ಹೊಸ ಬದಲಾವಣೆಯನ್ನು ತರಲಿಕ್ಕೆ ಇಚ್ಛೆ ಪಟ್ಟಿದ್ದೇವೆ. ಅದನ್ನು ವಾಟ್ಸಾಪ್ ಮೂಲಕ ತಮ್ಮನ್ನು ತಲುಪಲು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕಾಗಿ ಈ ಕೆಳಗೆ ನೀಡಿರುವಂತಹ ವಾಟ್ಸಾಪ್ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಪ್ರಶ್ನೆಗಳನ್ನು, ಸಂದೇಹಗಳನ್ನು ಕಳುಹಿಸಿ ಉತ್ತರವನ್ನು ಪಡ್ಕೊಳ್ಳಿ. ಇಲ್ಲಿ ಒಂದು ವಿಶೇಷ ಸೂಚನೆ ಏನಂದರೆ, ಈ ವಾಟ್ಸಾಪ್ಗೆ ಕೇವಲ ಮೆಸೇಜ್ಗಳಿಗೆ ಮಾತ್ರ ಅವಕಾಶ ಇದೆ, ಈ ನಂಬರ್ಗೆ ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯ ಆಗಲ್ಲ. ಆದ್ದರಿಂದ ವೀಕ್ಷಕರು ಈ ಬದಲಾವಣೆಯನ್ನು ಗಮನಿಸಿ, ಎಂದಿನಂತೆ ಸದಾ ತಮ್ಮ ಆಶೀರ್ವಾದ ಹಾಗೂ ಬೆಂಬಲವನ್ನು ಬೇಡ್ತಾ ಇದೆ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಿಥುನ 2, ಮಕರ 3, ಮೇಷ ಕುಂಭ 4, ತುಲಾ 5, ಧನುಸ್ಸು ಮೀನ 6, ವೃಷಭ 7, ಕರ್ಕಾಟಕ 8, ಸಿಂಹ ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.